ನೈನ್ ಚಾಪ್ಟರ್ ಬ್ಯಾಪ್ಟಿಸಮ್ ಅಂಡ್ ವಿಟ್ನೆಸ್ ಆಫ್ ದ ಹೋಲಿ ಸ್ಪಿರಿಟ್ ಅಂತಂದ್ಬಿಟ್ಟು ಒಂದು ನೋಡಿದ್ರೆ ಅದರಲ್ಲಿ ಆಲ್ಮೋಸ್ಟ್ ನಾವು ಲಾಸ್ಟ್ ಪಾರ್ಟಕ್ಕೆ ಏನು ಮಾಡಿದ್ದೀರಿ ಬಂದಿದ್ದೀರಿ ಅಲ್ವರ. ಸೊ ಕಳೆದ ವಾರ ನೋಡಿದಂಥ ಒಂದು ಸಬ್ಜೆಕ್ಟಿಂಗ್ ಏನಂತಂದರೆ ಬಿ ಯು ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್, ಅಂದರೆ ಪವಿತ್ರಾತ್ಮನ ಏನಾಗಿರಿ ನೀವು ಭರಿತರಾಗಿರಿ ಅಂತಂತ ಹೇಳ್ತಾ ಇದಾರ. ಸೊ ಈ ಪವಿತ್ರಾತ್ಮದಿಂದ ಭರಿತರಾಗಿರೋದಂದ್ರೆ ಏನು ಅಂತ ಏನು ಮಾಡಿದ್ರಿ ನಾವು ಕಳೆದ ವಾರ ಓದ್ರಿ ಅಲ್ವರ. ಸೊ ಯಾರಿಗೋ ಜ್ಞಾಪ ಇದೆಯಾ ಪವಿತ್ರಾತ್ಮದಿಂದ ಭರಿತರಾಗಿರೋದ್ರೆ ಏನದು ಅರ್ಥ? ನಮ್ಮಲ್ಲಿ ಪವಿತ್ರಾತ್ಮ ತುಂಬಿರ್ಬೇಕು. ಹೆಂಗ್ ತುಂಬಿರ್ಬೇಕು? ವಚನದ ಒಂದು ಅಲ್ವರ, ಒಂದು ತಿಳುವಳಿಕೆ ಇರ್ಬೇಕು ನಮ್ಗೆ ಇರ್ಬೇಕು ಅಲ್ವರ. ಅದಕ್ಕೆ ಈ ಒಂದು ನಾಲೆಜ್ ಅಂತ ಹೇಳ್ಬೇಕಾರೆ ಈ ನಾಲೆಜ್ಗೂ ಈ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಗೂ ಸ್ವಲ್ಪ ವ್ಯತ್ಯಾಸ ಇದೆ. ಹೆಂಗೆ ನೋಡ್ಬೇಕಾರೆ ಇವಾಗ ಇಂಗ್ಲೀಷಲ್ಲಿ ಏನಂತಾರೆ ಅಂದರೆ ಈ ಫ್ರೂಟ್ಸ್ ಇದೆ ಗೊತ್ತಾ, ಅದರ ಹಣ್ಣುಗಳು ಅಂದರೆ ಎಷ್ಟೋ ಹಣ್ಣುಗಳಿದೆ ಕರೆಕ್ಟಾ. ಈ ಫ್ರೂಟ್ಸ್ ಎಲ್ಲ ಏನು ಮಾಡ್ತಾರೆ ಈ ಕಟ್ ಮಾಡ್ಕೊಂಡು ಏನು ಮಾಡ್ತಾರೆ ಸಲಾಡ್ಗೆ ಹಾಕೊಂಡು ಫ್ರೂಟ್ ಸಲಾಡ್ ತಿಂತಾರೆ. ಅದರ ಫ್ರೂಟ್ ಸಲಾಡ್ ಇದೆಯಲ್ಲ ತಿಂದಿರ್ತಾರೆ, ನಾವೆಲ್ಲ ತಿಂದಿರ್ತೀವಿ ಯಾವಾಗ ಯಾವಾಗ ಸತಿ ಫ್ರೂಟ್ ಸಲಾಡ್ ಅದರ. ಅದೇ ಥರ ಈ ಫ್ರೂಟ್ ಸಲಾಡ್ ಏನಾಗ್ತದೆ ಬರೀ ಹಣ್ಣುಗಳೇ ಹಾಕ್ತಾರೆ ಅದರ. ಇವಾಗ ಟೊಮೆಟೊ ಏನು ಹಣ್ಣು ಹಾಗಂತ ಬಿಟ್ಟು ಫ್ರೂಟ್ ಸಲಾಡ್ ಹಾಕೊಂಡು ತಿನ್ನಾಗತ್ತಾ? ಅದೇ ಅಂದರೆ ಜ್ಞಾನಕ್ಕೂ ಅದರ ಒಂದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಗೂ ಇರೋಂಥ ಒಂದು ಅದರ ಅದೇ ಜ್ಞಾನ ಮತ್ತು ಒಂದು ವಿಸ್ಡಮ್ ಅಂತ ಹೇಳ್ತಾರೆ ಅದರ ನಾಲೆಜ್ ಪ್ಲಸ್ ಪ್ರಾಕ್ಟಿಕಲ್ ನಾಲೆಜ್ ಮತ್ತು ವಿಸ್ಡಮ್ ಅವರ ಇವೆರಡುಗೇನಿದೆ ವ್ಯತ್ಯಾಸ ಇದೆ ಅಂದ್ರೆ. ಅಂದರೆ ಸುಮ್ಮನೆ ವಚನ ಗೊತ್ತಿರೋದು ಮಾತ್ರ ಪ್ರಯೋಜನ ಆಗೋದಿಲ್ಲ, ವಚನ ಏನು ಮಾಡಬೇಕು ಪ್ರಾಪರಾಗಿ ಅಪ್ಲೈ ಮಾಡೋದು ಕೂಡ ಏನಾಗಿರ್ಬೇಕು ನಮಗೆ ನಮಗೆ ಗೊತ್ತಿರಬೇಕು ಅಲ್ವರ. ಕಳೆದ ಬಾರಿ ನಾವೇನು ಮಾಡೋದು ಅದೇ ನೋಡಿದ್ದು ಅಂದರೆ ಏನಂದರೆ ಸೇತ ನಮ್ಗೆ ಏನು ಮಾಡ್ತಾ ಇದ್ರೆ ವಚನಗಳೆಲ್ಲ ಗೊತ್ತಿದ್ರು ವಚನಗಳನ್ನ ಕರೆಕ್ಟಾಗಿ ನಮ್ಗೆ ಏನು ಮಾಡ್ತಾರೆ ನಮಗೆ ನಮ್ಮ ವೀಕ್ನೆಸ್ಗಳನ್ನ ಬಲಹೀನತೆಗೆ ಸರಿಯಾಗಿ ಅಪ್ಲೈ ಮಾಡಿ ನಮ್ದು ಏನು ಮಾಡ್ತಾರೆ ತಪ್ಪಾದ ಒಂದು ಮಾರ್ಗದಲ್ಲಿ ಕಳ್ಕೊಂಡು ಹೋಗೋದಕ್ಕೆ ನಮಗೆ ಸಾಧ್ಯತೆ ಇದೆ. ಅದಕ್ಕೆ ನೋಡ್ಬೇಕಾದ್ರೆ ಕೆಲವೊಂದ್ಸರಿ ನಾವೇನು ಮಾಡ್ತೀರಿ ತಪ್ಪೇ ಮಾಡಿರ್ತೀರಿ ಅದರ. ಆದರೆ ವಚನ ಮುಖಾಂತರ ಯಾವ ಥರ ಇದನ್ನ ಸ್ಯಾಟಿಸ್ಫೈ ಮಾಡ್ತೀವಿ ಅಂದರೆ ಇಲ್ಲ ನಾವು ನಡೀತಾ ಇದ್ದೀನಿ ನಾವು ಮಾಡ್ತಾ ಇದ್ದೋ ಕರೆಕ್ಟು ಅಂತಂದ್ಬಿಟ್ಟು ಅದರ. ಸೊ ಅದೇ ನೋಡ್ಬೇಕಾದ್ರೆ ಈ ಥರ ಇದೊಂದು ಫಾಲ್ಸ್ ಡಿಸೆಪ್ಷನ್ ಅದೇ ಇದು ಪವಿತ್ರಾತ್ಮನ ಒಂದು ಸಾಕ್ಷಿ ಅಲ್ಲ ಅಂತ ಏನು ಮಾಡ್ತಾರೆ ಬ್ರದರ್ ಸರ್ ಕ್ಲಿಯರಾಗಿ ಹೇಳ್ತಿದ್ರು. ಯಾಕಂದರೆ ಪವಿತ್ರಾತ್ಮದ ಸಾಕ್ಷಿ ಇತ್ತು ಅಂತಂದರೆ ಏನಂದರೆ ಹಲವಾರು ಒಂದು ಕಾರ್ಯಗಳೇನಾಗಿರ್ಬೇಕು ಅಲ್ಲಿರ್ಬೇಕಾದ್ರೆ ಈ ಥರ ಒಂದು ಏನಂದರೆ ಈ ವಚನದ ಪ್ರಾಪರ್ ಅಪ್ಲಿಕೇಶನ್ ಕೂಡ ಏನಾಗಿರ್ಬೇಕು ನಮಗೆ ನಮಗೆ ಗೊತ್ತಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಜೀವಿತದಲ್ಲಿ ಕೂಡ ನೋಡ್ಬೇಕಾದ್ರೆ ಅವ್ರಿಗೆ ವಚನ ಎಲ್ಲ ಗೊತ್ತಿತ್ತು, ಆದರೆ ಆ ಜೊತೆಗೆ ಏನಾಗಿತ್ತು ಅಂದರೆ ಅದು ಪ್ರಾಪರ್ ಅಪ್ಲಿಕೇಶನ್ ಆಗಿತ್ತು ಅವ್ರಿಗೆ ಅವ್ರಿಗೆ ಗೊತ್ತಿತ್ತು. ಅಂದರೆ ಪ್ರಾಪರ್ ಅಪ್ಲಿಕೇಶನ್ ಇಲ್ದಿರಲಿದ್ರೆ ಖಂಡಿತವಾಗಿ ಯೇಸು ಕ್ರಿಸ್ತ ಏನಾಗಿರಲ್ಲ ಅವರ ಪವಿತ್ರ ಆತ್ಮನ ಬರಿತವನಾಗೆ ಇರೋಕ್ಕೆ ಸಾಧ್ಯವಾಗ್ತಾ ಇರಲ್ಲ ಅಲ್ಲರ. ಅದಕ್ಕೆ ನೋಡ್ಬೇಕಾದ್ರೆ ಕಳೆದ ವಾರ ಏನು ಮಾಡಿದ್ರೆ ಈ ವಚನಗಳನ್ನ ಕರೆಕ್ಟಾಗಿ ನಮ್ಮ ಜೀವಿತದಲ್ಲಿ ಯಾವ ಯಾವ ಸಮಯದಲ್ಲಿ ಏನು ಅಪ್ಲೈ ಮಾಡ್ಬೇಕು ಅದೇ ಮಾಡೋಕೆ ಅದು ಆ ಒಂದು ಪರಿಜ್ಞಾನ ಯಾರಿಗಿರ್ಬೇಕು ನಮಗೆ ಇರಬೇಕು ಅಲ್ವರ. ಅದೇ ನೋಡ್ಬೇಕಾದ್ರೆ ಉದಾಹರಣೆ ನೋಡ್ಬೇಕಾದ್ರೆ ಇವಾಗ ನಾವು ಕೆಲವೊಂದು ಸರಿ ನಾವು ಅನೇಕ ಸತಿ ಇದಕ್ಕಿಂತ ಮುಂಚೆ ನಾವು ಓದಂತ ರೀತಿಯಲ್ಲಿ ನಮ್ಮ ಲೈಫಲ್ಲಿ ಎಷ್ಟೊಂದು ಸರಿ ಒಂದು ನಿರ್ಧಾರಗಳನ್ನ ತೊಗೊಳ್ತೀರಿ ಅದರ ಏನೇ ಬೇರೆ ರೀತಿಯ ನಿರ್ಧಾರ ಅಂತ ಹೇಳಿ ಅದರ ಔಟ್ ಆಫ್ ದ ಸ್ಕ್ರಿಪ್ಚರ್ಸ್ ಅಂತ ನೋಡಿದ್ರೆ ಸರಿ ಒಂದು ನಿರ್ಧಾರಗಳನ್ನ ತೊಗೊಳ್ತೀವಿ ಯಾವ ಬಿಸಿನೆಸ್ ಮೇಲೆ ತೊಗೊಳ್ತೀರಿ ಯಾವ ಬಿಸಿನೆಸ್ ಮೇಲೆ ಬೈಬಲ್ ಬೇಸಿಸ್ ಮೇಲೆ ಅದರ. ಇವಾಗ ಒಂದು ಎಕ್ಸಾಂಪಲ್ ನೋಡ್ಬೇಕಾದ್ರೆ ಔಟ್ ಆಫ್ ದ ಬೈಬಲ್ ಒಂದು ಎಕ್ಸಾಂಪಲ್ ಸುಮ್ಮನೆ ಜನರಲ್ ಆಗಿ ಥಾಟ್ ಅಷ್ಟೇ. ಏನಂದ್ರೆ ಇವಾಗ ನಾವು ಹೋಗ್ತಾ ಇರ್ತೀರ ಗಾಡಿಯಲ್ಲಿ ಪೆಟ್ರೋಲ್ ಏನಾಗ್ಬಿಡ್ತಾರೆ ಸಡನ್ ಆಗಿ ಖಾಲಿ ಆಗ್ಬಿಡ್ತಾರೆ, ಅವಾಗ ಏನು ಮಾಡ್ತೀರಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತೀರಿ ಅಲ್ಲರ. ಪೆಟ್ರೋಲ್ ಹಾಕ್ಸ್ಕೊಂಡು ಎಲ್ಲಿ ಹೋಗ್ಬೇಕು ಪೆಟ್ರೋಲ್ ಹೋಗಿ ಬರ್ಬೇಕು ಅಲ್ಲರ. ಇವಾಗ ಪೆಟ್ರೋಲ್ ಹಾಕ್ ಹೋಗೋದಕ್ಕೆ ನಮಗೆ ಏನಂತಾರೆ ತಳ್ಕೊಂಡು ಹೋಗ್ಬೇಕು ಇಲ್ಲಾನೇ ಏನ್ರಿ ಯಾರು ಪುಷ್ಕಿಶ್ ಮಾಡ್ತಾರ ಇಲ್ಲ ಯಾರೋ ಒಂದು ಏನ್ ಗಾಡಿನ ತಳ್ಬಿಟ್ಟು ಏನೋ ನಮ್ಗೆ ಸಹಾಯ ಮಾಡ್ತಾರೆ ಅಥವಾ ಯಾರೋ ಬೇರೆಯವ್ರು ಡ್ರಾಪ್ ಕೊಡ್ತಾರ ಪೆಟ್ರೋಲ್ ತಂದು ಹಾಕೋದು, ಈ ಥರ ಒಂದು ಹಲವಾರು ಆಪ್ಷನ್ಸ್ ಇದೆ ಅದರ. ಅದನ್ನು ಯಾವ್ದು ಚೂಸ್ ಮಾಡ್ತೀರಿ ನಮಗೆ ಯಾವ್ದು ತುಂಬ ಕನ್ವೀನಿಯಂಟು ತುಂಬ ಬೆಸ್ಟ್ ಆಗಿರ್ತೋ ಅದನ್ನೇ ಮಾಡ್ತೀರಿ ಅದರ. ಅದೇ ಒಂದು ಪ್ರಾಪರ್ ಅಪ್ಲಿಕೇಶನ್ ಅದೇ ಥರ ವಚನ ಇದೆ ಅಂತಂದರೆ ಆ ವಚನದ ಪ್ರಾಪರ್ ಅಪ್ಲಿಕೇಶನ್ ಆಗಿರ್ಬೇಕು ನಾವು ನಾವು ತಿಳ್ಕೊಂಡಿರ್ಬೇಕು ಅಲ್ವರ. ಸೊ ಕಳೆದ ಬರ ಏನು ನೋಡಿದ್ರೆ ಈ ಥರ ಒಂದು ಕರೆಕ್ಟಾಗಿ ದೇವರ ವಾಕ್ಯದ ಪ್ರಕಾರ ನಮ್ಮಲ್ಲಿ ಇದ್ರೇ ನಾವು ಏನಾಗಿರೋದು ಪವಿತ್ರಾತ್ಮದಿಂದ ತುಂಬಿರೋರಾಗಿರೋದು ಅಂತಂದ್ರೆ ಪ್ರಾಪರ್ ಟೈಮಲ್ಲಿ ಪ್ರಾಪರ್ ಡಿಸಿಷನ್ಸ್ ಏನಾಗಬೇಕು ತೊಗೊಳ್ಳೋ ಒಂದು ಮೆಚೂರಿಟಿ ಏನಾಗಿರ್ಬೇಕು ಇರಬೇಕು ಅಂತಂದ್ಬಿಟ್ಟು ಅಂದ್ರೆ. ಸೊ ಅದೇ ನೋಡ್ಬೇಕು ನಮ್ಮ ಲೈಫಲ್ಲಿ ಬರುತ್ತೆ ಎಲ್ಲ ಟ್ರಯಲ್ಸ್ಗಳನ್ನ ಫೇಸ್ ಮಾಡಬೇಕು ಅಂದರೆ ಇದು ನಮಗೆ ತುಂಬ ಮುಖ್ಯ ಕರೆಕ್ಟ್ ಅಲ್ವಾ. ಈ ಬರೋಂಥ ಶೋಧನೆಗಳ ಯಾವ ಶೋಧನೆಯನ್ನು ಯಾವ ರೀತಿ ಜಯಿಸಬೇಕು ಅಂತಂದ್ಬಿಟ್ಟು ನಮಗೆ ತಿಳಿದ್ರೆ ತಾನೇ ಜಯಿಸೋದಕ್ಕೆ ಸಾಧ್ಯ ಕರೆಕ್ಟ್. ಈ ತಿಳಿದಿರೋದೇ ಜಯಿಸೋದಕ್ಕೆ ಏನು ಸಾಧ್ಯ ಅದಕ್ಕೆ ನೋಡ್ಬೇಕು ಇದು ಕರೆಕ್ಟ್ ನಾವು ತಿಳ್ಕೊಂಡಿರ್ಬೇಕು ಅಂತ ಹೇಳ್ತಾರಲ್ಲ. ಆಮೇಲೆ ಇದು ಇದು ಪವಿತ್ರಾತ್ಮದ ಭರಿತರಾಗೋದಕ್ಕೆ ದೇವ್ರು ಕೊಟ್ಟಿರೋಂಥ ಒಂದು ಆಧಾರಗಳು ಯಾವುದು ಮಾರ್ಗಗಳು ಏನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಹೇಳ್ರಿ ಕಳೆದ ವಾರ ನೋಡೋದಲ್ಲ ಏನಿಷ್ಟ
ವೆರಿ ಗುಡ್. ವೇದ ವಾಕ್ಯ ಏನ್ ಮಾಡ್ಬೇಕು, ನಾವ ಓದ್ಬೇಕು. ಫೆಲೋಶಿಪ್, ಈ ಮೂರೇನಾಗಿರ್ಬೇಕು ನಮ್ ಜೀವನದಲ್ಲಿ ಇಟ್ಕೊಂಡಿರ್ಬೇಕು. ಅದರ ಫಸ್ಟ್ ಮುಖ್ಯವಾಗಿ ಈ ಪರ್ಸನಲ್ ಸ್ಟಡಿ ಅಂತ ಏನಾಗಿರ್ಬೇಕು ಇರ್ಬೇಕು ಅಂದ್ರ, ಸರಿ, ಪರ್ಸನಲ್ ಸ್ಟಡಿ ಇಲ್ಲ ಅಂತಂದ್ರೆ ಖಂಡಿತವಾಗ ನಾವ್ ಏನ್ ಮಾಡಕ್ ಸಾಧ್ಯ ಇಲ್ಲ, ಪವಿತ್ರಾತ್ಮನ ಬರಿತರಾಗೋದಕ್ಕೆ ಸಾಧ್ಯನೇ ಇಲ್ಲ, ವಾಕ್ಯದ ಪ್ರಕಾರ ಬೆಳೆಯೋದಕ್ಕೇನಾಗಲ್ಲ ನಮ್ಗೆ ಸಾಧ್ಯ ಇಲ್ಲ. ಅಂದ್ರೆ ವಾಕ್ಯ ನಮ್ಮಲ್ಲಿ ಏನಾಗಿರ್ಬೇಕು, ಸೆಲ್ಫ್ ಸ್ಟಡಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಏನಿರ್ಬೇಕು ಇರ್ಬೇಕು. ಅದಕ್ಕೆ ಬೈಬಲ್ ಹೇಳ್ತಾರ, ನಮ್ಮ ನಮ್ಮ ರಕ್ಷಣೆ ನಾವೇನ್ ಮಾಡ್ಬೇಕು, ಸಾಧಿಸ್ಕೊಬೇಕು. ಅಲ್ವಾ, ಅದಕ್ಕೆ ನೋಡ್ಬೇಕು ಬರ್ದಾರ ಸರ್ ಇಷ್ಟೊಂದೆಲ್ಲ ರೈಟಿಂಗ್ಸ್ ಬಿಡೋದು ಏನಕ್ಕೆ ಅಂದ್ರೆ, ಇದನ್ನೆಲ್ಲ ಓದೇನ್ ಮಾಡ್ಲಿ ಅವ್ರ ರಕ್ಷಣೆನ ಸಾಧಿಸ್ಕೊಂಡ್ಲಿ ಅಂತ. ಅದಕ್ಕೆ ಸೆಲ್ಫ್, ನಾವು ಸ್ವಂತವಾಗಿ ನಾವು ಓದಿ ಸ್ವಂತವಾಗಿ ನಿಂತ್ಕೊಡೋವರೆಗೂ ನಾವು ನಮ್ ಖಂಡಿತವಾಗಿ ಏನ್ ಮಾಡಲ್ಲ, ಓಟ ಅವ್ರಿಗೆ ಮುಗಿಸೋದಿಕ್ಕಲ್ಲ. ಫಸ್ಟ್ ಅವಲೆ ಪ್ರಾರ್ಥನೆ ಜೀವಿತನ ಇರ್ಬೇಕು ಇರ್ಬೇಕು ಅಂತ ಹೇಳ್ತಾರೆ. ಏನಕ್ಕೆ ಪ್ರೇಯರ್ ಲೈಫ್ ಇರ್ಬೇಕು, ದೇವ್ರತ ಒಂದು ಸಂಪರ್ಕ ಇರ್ಬೇಕು. ಅದರ ದೇವತ ಒಂದು ಕಾಂಟ್ಯಾಕ್ಟ್ ಅನ್ನ ಇರ್ಬೇಕು ನಮ್ಮ ಹತ್ರ ಯಾವಾಗ ಇರ್ಬೇಕು. ಅದರ ನಾವ್ ಯಾವ ರೀತಿ ಏನ್ ಮಾಡ್ಬೇಕು, ಹೆಂಗ್ ನಡೀಬೇಕು, ಅದರ ಅದೆಲ್ಲ ಏನಿರ್ಬೇಕು. ದೇವ್ರ ಒಂದು ಪ್ರಾರ್ಥನೆಯಲ್ಲಿ ನಾವ್ ಏನಂತಾರೆ, ಎಲ್ಲಾನು ಸಲ್ಸರಾಗಿರ್ಬೇಕು. ಅದರ ಆಮೇಲೆ ಮೂರ್ದೇನು, ಸಹೋದ್ರತ ಫೆಲೋಶಿಪ್. ಅದರ ಏನಕ್ಕೆ ಸಹೋದ್ರತ ಫೆಲೋಶಿಪ್ ಇಟ್ಕೊಬೇಕು, ಯಾರ ಸವಾಸನೆ ಇಲ್ಲ, ನೆಮ್ಮದಿಯಾಗಿದ್ರೆ ಚೆನ್ನಾಗಿರ್ತದಲ್ವಾ. ಏನಕ್ಕೆ ಫೆಲೋಶಿಪ್ ಇಟ್ಕೊಬೇಕು, ಮುಖಾಂತರ ದೇವ್ರ ಅವ್ರ ಮುಖಾಂತರ ಏನ್ ಮಾಡ್ತಾರೆ ನಮ್ಗೆ ಏನೋ ಒಂದು ತಿಳಿಸ್ಕೊಡ್ತಾರೆ. ಅಂದ್ರ ಅಥವಾ ಒಬ್ರ ಮುಖಾಂತರ ಒಬ್ರಿಗೆ ಏನಾಗ್ತಾರೆ, ಬಲಪಡಿಸೋದಕ್ಕೆ ಏನೋ ಸಹಾಯ ಆಗ್ತಾರೆ. ಅಂದ್ರೆ ಅದೇ ಬ್ರದರ್ ರಸಲ್ ಕಾಲದಲ್ಲಿ ಏನ್ ಮಾಡ್ತಿದ್ರೆ, ಬ್ರದರ್ ರಸಲ್ ಸ್ಟಡಿ ಮಾಡ್ಬೇಕಾದ್ರೆ ಫಸ್ಟ್ ಅಂದ್ರೆ ಅವ್ರು 7-8 ಜನ ಕೂರೋರು ಅಷ್ಟೇ, 7-8 ಜನ ಹಿಂಗ್ ಕೂತ್ಕೊಬೇಕಾದ್ರೆ ಏನ್ ಮಾಡೋದ್ರೆ, ಕೆಲವೊಂದ್ಸರಿ ಈ ಟೆಸ್ಟಿಮೋನಿ ಮೀಟಿಂಗ್ ತರ ಮಾಡೋರಂತೆ. ಟೆಸ್ಟಿಮೋನಿ ಮೀಟಿಂಗ್ ಅಂದ್ರೆ ಆ ಕಳೆದ ವಾರಗಳಲ್ಲಿ ದೇವರವ್ರನ್ನೆಲ್ಲ ಹಿಂಗ ಆಶೀರ್ವದಿಸೋರು, ಹೆಂಗೆಲ್ಲ ದೇವ್ರನ್ನ ನಡ್ಸ್ಕೊಳೋದ್ರು ಅಂತ ಅಂದ್ಬಿಟ್ಟು ಇದೆಲ್ಲ ಏನ್ ಮಾಡೋರು, ಇದನ್ನ ಡಿಸ್ಕಸ್ ಮಾಡೋರು. ಅವಾಗ ಏನಾಗೋದಂದ್ರೆ, ಯಾವುದೋ ಒಂದು ಟಾಪಿಕ್ ತೊಗೊಂಡು ಡಿಸ್ಕಸ್ ಮಾಡ್ಬೇಕಾದ್ರೆ ಅದ ಹಲವಾರು ಬ್ರದರ್ಸ್ಗಳು ಆ ಒಂದು ವಿಚಾರದಲ್ಲಿ ದೇವ್ರ ಹೆಂಗ್ ಗೈಡ್ ಮಾಡ್ದಂದ್ಬಿಟ್ಟು ಏನಂತೆ, ಈ ಎಕ್ಸ್ಪೀರಿಯನ್ಸಸ್ಗಳು ಶೇರ್ ಆಗ್ಬೇಕಾದ್ರೆ ಹೆಂಗಿತ್ತು ಅಂದ್ರೆ ತುಂಬ ಏನಾಗುತ್ತೆ, ತುಂಬ ಎನ್ಕರೇಜ್ ಆಗೋದಂತೆ. ಅಂದ್ರ ಸೊ ಈ ರೀತಿ ಏನಂದ್ರೆ ಸಹೋದರ ಒಂದು ಫೆಲೋಶಿಪ್ ಏನಾಗಿರ್ಬೋದು ನಮ್ಮ ಹತ್ರ ಇರ್ಬೇಕಾಗ್ತಾರೆ. ಯಾಕಂದ್ರೆ ಕೆಲವೊಂದ್ಸರಿ ಹೆಂಗಿರ್ತಾರೆ ಅನುಭವಗಳಂದ್ರೆ, ನಮಗೆ ಅನುಭವ ಬಂದಿರ್ತಾರೆ, ನಾವೇ ತಿಳ್ಕೊಂಡಿರ್ತೀರಿ, ಅಯ್ಯೋ ಇದು ನಮ್ಮ ಹತ್ರ ಆಗಿರ್ತಾರೆ, ಬೇರೆ ಯಾರಿಗೇನಾಗಿರಲ್ಲ ಬಂದಿರಲ್ಲ. ಅದರ ಅಯ್ಯೋ ಇದನ್ನ ಹೇಳಿದ್ರೆ ಹಿಂಗೆ ನಾಚಿಕೆ ಪಡ್ಕೊಂಡು ನಾಚಿಕೆ ಆಗ್ತಾರಲ್ಲ, ಅವಮಾನ ಆಗ್ತಾರಲ್ಲ ಅಂತಂದ್ಬಿಟ್ಟು ಅನ್ಸ್ಬೋದು. ಆದ್ರೆ ಇದೇ ಅನುಭವ ಅವ್ರು ಬಂದು ಅವರೆಲ್ಲ ಹೆಂಗ್ ಹೆಂಗ್ ಫೇಸ್ ಮಾಡ್ತಾರೆ ಅಂತಂದ್ಬಿಟ್ಟು ಇನ್ಫಾರ್ಮೇಶನ್ ನಮಗೆ ಬಂದಾಗ ಏನಾಗ್ತದೆ, ನಮ್ಗೇನಾಗ್ತದೆ ಇನ್ನ ಒಂದು ಧೈರ್ಯ ಬರ್ತಾರೆ, ಹೌದಪ್ಪ ಅವರು ಹಿಂಗೆ ಓವರ್ಕಮ್ ಮಾಡ್ಬೋದು, ನಾವೇನ್ ಮಾಡೋದು, ಎಸ್ ನಾವು ಕೂಡ ಧೈರ್ಯವಾಗಿ ಓವರ್ಕಮ್ ಮಾಡ್ಬೋದು ಅಂತ ಮುಂದೆ ಬಲ ಬರ್ತದೆ. ಅದರ ಸದ್ಯ ಮಾಡ್ಬೇಕಾದ್ರೆ ಬ್ರದರ್ಸ್ ಫೆಲೋಶಿಪ್ ಏನಾಗಿದೆ, ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರ. ಸರಿ, ಫೆಲೋಶಿಪ್ ಬೇಡ ಅಂತ ಅಂದ್ಬಿಟ್ಟು ಬಿಟ್ಟ ಅಂತಂದ್ರೆ ಏನ್ ಮೀನಿಂಗು, ಅದ್ರ ಬಗ್ಗೆ ಬ್ರದರ್ ಅಸಲ್ ಏನ್ ಹೇಳ್ತಾರ, ಕಳೆದ ಬರ ಓದಿದಲ್ಲಿ ಏನ್ ಹೇಳ್ತಾರೆ, ಏನ್ ಹೇಳ್ತಾರೆ, ಅಯ್ಯೋ ಏನ್ ಹೇಳಲ್ವಾ, ಓದಿದಾರೆ ತಾನೇ ಹೇಳಕ್ಕೆ. ಸರಿ, ಇನ್ನೇನು ಫಿಲ್ ಇದ್ದು ಫಿಲ್ ವಿತ್ ಹೋಲಿ ಸ್ಪಿರಿಟ್ ಹಂಗಾರೆ ಅಲ್ವರ ಹೇಳಿದ್ರೆ, ಅಂಗಕ್ಕೆ ಸೇರ್ಕೊಂಡಿಲ್ಲ ಅಂತ ಅರ್ಥ ಕರೆಕ್ಟ. ಇವಾಗ ನಮ್ಮ ಕೈ ಇದೆ ಇಲ್ಲ, ಈ ಕೈ ಯಾವಾಗ ಈ ದೇಹನ ಬಿಟ್ಟು ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾರ, ಯೋಚನೆ ಮಾಡಿ, ಈ ಕೈ ನಾವು ಸುಮ್ಮನೆ ಬೆರಳಿನ ಕಟ್ ಮಾಡಿ ಬಿಸಾಕ್ತಾರೆ ಎಷ್ಟು ನೋವಾಯ್ತದೆ, ಏನಕ್ಕೆ ನೋವು ಆಗೋದು, ಏನಕ್ಕೆ ಅದು ಫೀಲ್ ಆಗೋದು ಅಂದ್ರೆ, ಆ ದೇಹದಿಂದ ಏನೋ ಒಂದು ಅಂಗ ಏನಾಗಿದೆ ಅದು ಹೋಗಿದೆ, ಒಂದು ಕೊರತೆ ಅಲ್ವರ, ಎಷ್ಟೋ ಒಂದು ನೋವಿರ್ತಾರೆ. ಅದೇ ತರ ಈ ದೇಹಕ್ಕೆ, ಸರಿ ಈ ಕೈ ಕಟ್ ಆಗೈತಪ್ಪ ತಗೊಂಬ ಅಂತಂದ್ಬಿಟ್ಟು ಬೇರೆಯವ್ರು ಕೈ ಕಟ್ ಮಾಡ್ಬಿಟ್ಟು ಇದು ಫಿಟ್ ಮಾಡಿದ್ರೆ ಆಯ್ತದ, ಸೆಟ್ ಆಗ್ತದ ದೇಹಕ್ಕೆ, ದೇಹಕ್ಕೆ ಸೆಟ್ ಆಗಲ್ಲ. ಏನು ಸೆಟ್ ಆಗಲ್ಲ ಅಂದ್ರೆ, ಆ ದೇಹದ ಅಂಗನೇ ಅಲ್ಲ ಇದು ಕಟ್ಟ. ಹಂಗಾದ್ರೆ ಈ ದೇಹದ ಅಂಗ ಇದ್ರೆ ಮಾತ್ರ ಏನಾಗ್ತದೆ, ಅನ್ಯೋನ್ಯತೆ ಯಾವಾಗ ಇರ್ತಾರೆ ಅಂದ್ರೆ, ಹಂಗಾದ್ರೆ ಈ ದೇಹದಲ್ಲಿ ಸೇರಿರೋ ಎಲ್ಲರಿಗೂ ಒಂದೇ ಮೈಂಡ್, ಒಂದೇ ಪರ್ಪಸ್ ಏನಾಗಿರ್ತದೆ ಇದ್ದೇ ಇರ್ತಾರೆ. ಅದಕ್ಕೆ ಎಫಿಷಿಯನ್ಸ್ 4:4 ಹೇಳ್ತಾರಲ್ಲ, ಅದರ ನಮ್ಗೆ ಇರುವಂತ ಕರ್ತನೋ ಒಂದೇ, ನಮ್ಗಿರುವಂತ ದೀಕ್ಷಿತ ಸ್ಥಾನ ಒಂದೇ, ನಂಬಿಕೆ ಒಂದೇ, ಕರ್ತನೋ ಒಂದೇ. ಅದರ ಹಂಗಾದ್ರೆ ಒಂದೇ ನಂಬಿಕೆ ಎಲ್ಲ ಇರ್ಬೇಕಾದ್ರೆ ಮೈಂಡ್ ಹೆಂಗಿರ್ಬೇಕು, ಒಂದೇ ಮೈಂಡ್ ಇರ್ಬೇಕಂದ್ರ, ಹಲವಾರು ಮೈಂಡ್ ಇತ್ತು, ಹಲವಾರು ಒಂದು ವಿದ್ವಾಂತ ರೀತಿಯಲ್ಲಿ ಇದು ಹೊರಗಡೆ ಬಿಟ್ಟು ಹೋಯ್ತಾನೆ ಅಂತಂದ್ರೆ ಈ ದೇಹದ ಅಂಗನೇ ಅಲ್ಲ ಅಂತ ಅರ್ಥ. ಅದರ ಅರಿ ಮಾಡ್ಬೇಕಾದ್ರೆ ಒಂದು ವಚನ ಬ್ಯೂಟಿಫುಲ್ ಆಗಿ ಹೇಳ್ತೀನಿ, ಹೇಳ್ತಾರೆ ಎವ್ರಿ ಜಾಯಿಂಟ್ ಸಪ್ಲೈತ್ ಅಂತ ಹೇಳ್ತಾರೆ ಎಫಿಷಿಯನ್ಸ್ 4:16. ಬ್ಯೂಟಿಫುಲ್ ವರ್ಸ್ ಓದಿದ್ದೀನಿ, ಎಫಿಷಿಯನ್ಸ್ ಅಲ್ಲಿ 4:6 ವಚನ, ಎಫಿಷಿಯನ್ಸ್ ಬರೆದ ಪತ್ರಿಕೆ 4:6 ವಚನ ಓದಿ. ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ, ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ
ನೋಡ್ರ ಎಲ್ಲರ ಮುಖಾಂತರ ಕಾರ್ಯ ನಡೆಸೋನಾಗಿದ್ದಾನೆ ಅಂತ ಹೇಳ್ತಾ ಇದ್ರು. ಆದ್ರೆ ದೇವರು ಯಾರ ಮುಖಾಂತರ ಕಾರ್ಯ ನಡೆಸ್ತಾರೆ ಅಂದ್ರೆ ಈ ದೇಹಕ್ಕೆ ಅಂಗವಾಗಿರೋ ಮುಖಾಂತರ ಬೇಡ ದೇವ್ರ ಕರೆಗಳ ಇದು ನಡೆಸೋದು. ಅದರ 16ನೇ ವಚನ ಒಂದಿಷ್ಟು ಕ್ಲಾಸ್ ಅಲ್ಲಿ ಇದ್ದೀನಿ. ನೋಡ್ರ ಆತನೇ ಶಿರಸ್ಸು ದೇಹ ಹೆಂಗಿರತ್ತೆ ಆತನ ದೊರೆತನದಲ್ಲಿದೆ. ಅದರ ಅಂದ್ರೆ ಬಿ ಫಿಲ್ಡ್ ವಿತ್ ಸ್ಪಿರಿಟ್ ಪವಿತ್ರ ಆತ್ಮ ಬರುತ್ತಾಯ್ತು ಅಂದ್ರೆ ನಮ್ಮ ದೇಹನಲ್ಲಿ ಯಾರು ಕಂಟ್ರೋಲ್ ಮಾಡಿರ್ಬೇಕು? ಯಾರು ಕಂಟ್ರೋಲ್ ಮಾಡಂಗಿರ್ಬೇಕು? ಬ್ರೈನ್. ಯಾರಪ್ಪ ನಮ್ಮ ಬ್ರೈನ್? ನಮ್ಮ ಸೂಪರ್ ಮಾಸ್ಟರ್ ಮೈಂಡ್ ಯಾರು? ಮತ್ತೆ ಪ್ರಶ್ನೆ ಕೇಳಿ ಏನ್ ಬರ್ತದೆ ಬಾಯಿನಲ್ಲಿ? ಟಾಕ ಟಾಕಡ ಉತ್ತರ ಕೊಡ್ಬೇಕು. ಎಲ್ಲ ಪಾಠ ಕೇಳಿದ ಮೇಲೆ ತಿರ್ಗಾ ಮನೆ ನಿದ್ದೆ ಮಾಡ್ತೀರಾ? ಏನೋ ಒಂದು ಎಫರ್ಟ್ ಇರ್ಬೇಕು, ಹೌದಾ ಇಲ್ವಾ? ಇಷ್ಟೆಲ್ಲ ಓದಿ ಏನು ಎಫರ್ಟ್ಸ್ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಕರೆಕ್ಟಾ? ಏನೋ ಏನೋ ಒಂದು ಐತ ಇಲ್ಲ, ಏನೋ ರಿಯಾಕ್ಷನ್ ಇರಬೇಕು. ಹೌದ್ರಾ? ನೆಕ್ಸ್ಟ್ ಓದ ನಮ್ಮ ಬ್ರದರ್ ಅಸಲ್ ಹೇಳ್ತಾರೆ ಇವತ್ತು ಕ್ಲಾಸಲ್ಲಿ. ಆಮೇಲೆ ಓದ್ರೆ ಮುಂದಕ್ಕೆ ವಚನ ವಚನ ಒಂದಿಷ್ಟು. ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲಾ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು. ನೋಡ್ರ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ. ನೋಡ್ರ ಅದರದರ ಶಕ್ತಿಯ ಪ್ರಕಾರ ಇರ್ತಾರೆ, ಸಹಾಯ ಹೊಂದ್ತಾರಂತೆ. ಅಲ್ವರ ಅಂದ್ರೆ ಹೆಂಗೆ ಸಹಾಯ ಹೊಂದದು? ಎಲ್ಲ ಏನ್ತಾರೆ, ಎಲ್ಲ ಇಂಟರ್ ಲಾಕ್ಡ್ ಆಗಿ ಒಂದು ಅಂಟಿಕೊಂಡಿದ್ರೆ ಏನಾಗದ ಅಲ್ವರ? ಸ್ಟ್ರೆಂತ್ ಬರೋದು. ಅದಕ್ಕೆ ಹೆಂಗ್ ಅಂಟ್ಕೊಬೇಕು? ಏನಾರ ಸಹೋದರ ಒಂದು ಪ್ರೀತಿ, ಒಂದು ಅನ್ಯವತ್ತೆಲೆ, ಒಂದು ವಿಶ್ವಾಸ, ನಂಬಿಕೆ ಅಂತ ಎಲ್ಲ ಅಂಟ್ಕೊಂಡಿರ್ತಾರೆ. ಕರೆಕ್ಟಾ? ದಾವಿದ್ ಮತ್ತೆ ಜೋನಾಥನ್ ಹೆಂಗೆ ಅಂಟ್ಕೊಂಡಿದ್ರಂತೆ, ದಿ ಸೋಲ್ಸ್ ಫಾರ್ ನಿಟ್ ಟುಗೆದರ್. ನಿಟ್ ಟುಗೆದರ್ ಅಂತಾರೆ ಬೈಬಲ್. ಏನ್ ಮೀನಿಂಗ್ ಅಂದ್ರೆ ಈ ಬಟ್ಟೆ ಹೊಲಿತಾರೆ ಗೊತ್ತಾ, ಎರಡು ಬಟ್ಟೆ ನಿಂಗೆ ಹಾಕಿ ನಿಟ್ಟು ಅದರ ಈ ಸ್ವೆಟರ್ ಹೊಲಿಬೇಕು ತೊಗೊಳ್ತೀನಿ ಏನ ಹಾಕಿ ಒಂದಕ್ಕೊಂದು. ಆ ಥರ ಒಬ್ರಿಗೊಬ್ರು ಆತ್ಮ ಏನಾಯ್ತಂತೆ ಅಂಟ್ಕೊಂಡಿದ್ದ. ಅಂದ್ರೆ ಮನ್ಸು ಅಷ್ಟು ಅನ್ಯತೆಲೆ ಇತ್ತು. ಯಾಕೆಂದ್ರೆ ಒಂದು ನಂಬಿಕೆ, ಒಂದು ವಿಶ್ವಾಸ. ಕರೆಕ್ಟ್ರ? ಅಂದ್ರೆ ಈ ತರ ಒಂದು ಕ್ರಿಸ್ತನಿಗೆ ನಾವು ಅಂಟ್ಕೊಂಡಿದ್ರೇನೆ ನಾವು ಆ ಸ್ಪಿರಿಟ್ ಅಲ್ಲಿ ಏನಾಗುತ್ತೆ ಇರೋದಕ್ಕೆ ಸಾಧ್ಯ. ಆವಾಗ ಮೈಂಡ್ ಅಲ್ಲಿ ಇರೋಕೆ ಸಾಧ್ಯ, ಆವಾಗ ನಾವು ಪವಿತ್ರತ್ಮಲ್ಲಿ ತುಂಬಿರೋದಕ್ಕೆ ಸಾಧ್ಯ. ಅದರ ಸುಮ್ಮನೆ ಬಂದ್ಬಿಟ್ಟು ಏನ್ರಿ ವಾರ ಎಲ್ಲ ಏನು ಸುಮ್ಮನೆ ನಾವು ಏನ್ತಾರೆ ಈ ಹಿಂದೂಸ್ಗಳು ಪೂಜಾರಿಗೆ ಪೂಜೆಗೆ ಹೋಗ್ತಾರೆ ಗೊತ್ತಾ, ಅರ್ಚನಾ ಟೈಮ್ಗೆ ಕರೆಕ್ಟಾಗಿ ಹೋಗ್ಬಿಟ್ಟು ಉಳಿಕಾಲ ರಾವ್ ಕಾಲ ಏನಾಯ್ತಲ್ಲ ಆ ಕಾಲ ಈ ಕಾಲ ಅಂದ್ಬಿಟ್ಟು ಕರೆಕ್ಟಾಗಿ ಆ ಟೈಮ್ ಆಗ್ಬಿಟ್ರೆ ಮುಗ್ದೋಯ್ತು ಕೆಲಸ. ಆಮೇಲೆ ತಿರ್ಗಾ ಏನಂತೆ, ಲೆಕ್ಕಕ್ಕೆ ಇಲ್ಲ. ಇನ್ ತಿರ್ಗಾ ವಾಪಸ್ ಯಾವಾಗ ಬತ್ತವಣ್ಣ? ಶನಿವಾರ ಬಂದ್ರೆ ಆ ದೇವಸ್ಥಾನ, ಮಂಗಳವಾರ ಬಂದ್ರೆ ಈ ದೇವಸ್ಥಾನ, ಬುಧವಾರ ಬಂದ್ರೆ ಆ ದೇವಸ್ಥಾನ. ಕರೆಕ್ಟಾಗಿ ಹೋಗಿ ಆ ಟೈಮ್ಗೆ ಆ ದೇವ್ರಿಗೆ ಏನು ಮಾಡ್ಕೊ, ಕಾಣಿಗೆ ಕೊಟ್ಬಿಟ್ರೆ ಕಾಂಟ್ರಿಬ್ಯೂಷನ್ಸ್ ಕೊಟ್ಬಿಟ್ರೆ ಅವ್ರು ಏನಾಗ್ಬಿಡ್ತಾರೆ, ಸೈಲೆಂಟ್ ಆಗೋಯ್ತಾರೆ ದೇವರು ಅಂತಂದ್ಬಿಟ್ಟು. ನಮ್ಮ ನಮ್ಮ ಲೈಫಲ್ಲಿ ಏನಿರ್ಬೇಕು? ಚೇಂಜಸ್ ಇರಬೇಕು. ಕರೆಕ್ಟಾ? ನಾವು ಅದೇ ತರ ನೋಡಿದ್ದು ಬ್ಯಾಪ್ಟಿಸಮ್ ವಿಟ್ನೆಸ್ ಅಂತ ಹೋಲಿಸ್ಬಿಟ್ರೆ ನಮ್ಮ ನಮ್ಮಲ್ಲಿ ಪವಿತ್ರಾತ್ಮ ಇದೆ ಅಂತಂದ್ಬಿಟ್ಟು. ಏನಪ್ಪ ಸಾಕ್ಷಿ ಅಂದ್ರೆ ನಮ್ಮಲ್ಲಿ ಏನಾಗಿರ್ಬೇಕು? ನಮ್ಮ ಮೈಂಡ್ ಚೇಂಜ್ ಆಗ್ಬೇಕು. ಅದರ ವರ್ಕ್ ಆಗ್ಬೇಕು. ಏನೋ ಏನೋ ವರ್ಕ್ ಆಗ್ಬೇಕು. ಏನೋ ವರ್ಕ್ ಆಗಿದ್ರೆ ಸುಮ್ಮನೆ ಇತ್ತು ಅಂದ್ರೆ ಏನೋ ಪ್ರಯೋಜನ ವ್ಯವಸ್ಥೆ ಮಾಡ್ರಿ. ಅಲ್ವರ ಏನೋ ಪ್ರಯೋಜನಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡ್ಬೇಕು ಕಳೆದ ವಾರ ಏನ್ ಮಾಡಿದ್ರಿ ಇವೆಲ್ಲ ನೋಡಿದ್ರಿ ಅಲ್ವರ. ಆಮೇಲೆ ಲಾಸ್ಟ್ ಹೇಳ್ತಾರೆ ಈ ತರ ದೇವ್ರ ಕೊಟ್ಟಂತ ಮಾರ್ಗದಲ್ಲಿ ಎಂತಾರೆ ನಾವು ಬೆಳೆದಿಕ್ಕೆ ಆಸಕ್ತಿ ಇದ್ರೆ ಮಾತ್ರ ನಾವು ಆ ತರ ಒಂದು ಎಂತ ಪವಿತ್ರಾತ್ಮ ಬರೀತಾರಾಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರ. ಅದಕ್ಕೆ ಈ ವಾರದಲ್ಲಿ ಒಂದು ಹೆಡ್ಡಿಂಗ್ ಬರೋಣ. ಈ ವಾರದ ಹೆಡ್ಡಿಂಗ್ ಏನಂದ್ರೆ ದ ಸೀಲ್ ಆಫ್ ದ ಸ್ಪಿರಿಟ್ ಅಂತ ಹೇಳ್ತಾರೆ. ಏನಂದ್ರೆ ಪವಿತ್ರಾತ್ಮದ ಒಂದು ಮುದ್ರೆ. ಅದರ ಪವಿತ್ರಾತ್ಮ ಮುದ್ರೆ ಏನೇನೋ ಅಂತಬಿಟ್ಟು ಓದನ್ ಈ ವಾರ ಓದಿಂತೀನಿ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನದ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ನೋಡ್ರ ಆ ವಚನ ಹೇಳ್ತಾರೆ ಅದರ ನೀವು ಕೂಡ ಏನಾಗಿದ್ದಂತೆ ಪವಿತ್ರಾತ್ಮನ ಎಂಬಂತ ಮುದ್ರೆನ ಹೊಂದಿದ್ದೀರಾ ಅಂತ ಹೇಳ್ತಾರೆ. ದೇವ್ರು ನಮ್ಗೆ ಏನ್ ಮಾಡೋರೆ ಪವಿತ್ರಾತ್ಮದಿಂದ ಮುದ್ರೆ ಮಾಡೋರೆ ಅಲ್ವರ. ಆಮೇಲೆ ಓದ್ಬಿಟ್ರ 13th verse 14th verse ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕರವಾಗಿದ್ದಾನೆ. ಅಲ್ವರ ಇದು ವಚನ ಓದ್ತಾರೆ ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫ್ ವಚನ ಮುಂದೋಯ್ತಾ ವಚನ ಓದ್ತಿ. ಆ ವಿಮೋಚನೆಯ ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ಹಿಂದಿನ ಕಾಲದಲ್ಲಿ ಅಲ್ಲಲ್ಲ ವಚನ ಪೂರ್ತಿ ಓದ್ಬಿಟ್ರೆ ಅಷ್ಟೇನಾ? ಬೈಬಲ್ ಓದಿ ನೋಡೋಣ. ಎಫಿಷಿಯನ್ಸ್ 1:13 ಮತ್ತೆ 14 ನೋಡಿ ನೋಡೋಣ. ಎಫಿಷಿಯನ್ಸ್ ಫಸ್ಟ್ ಚಾಪ್ಟರ್ 13 ಮತ್ತೆ 14 ನೋಡಿ ನೋಡೋಣ.
ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾರೆ. ನೋಡ್ರ, ನಮ್ಮ ಬಾಧ್ಯತೆಗೆ ಏನದು ಸಂಚಕಾರ ಅಂದ್ಬಿಟ್ಟು, ನಮ್ಮ ಬಾಧ್ಯತೆಗೆ ನೀನು ಫ್ಯೂಚರ್ ನಾವು ಏನ್ ಇರ್ತೀರೋ ಅಂತಂದ್ಬಿಟ್ಟು, ಅದಕ್ಕೇನಪ್ಪ ಗ್ಯಾರಂಟಿ? ಪವಿತ್ರಾತ್ಮ ಗ್ಯಾರಂಟಿ. ಅಲ್ಲರ ಹಂಗಾರೆ ಏನ್ ಮೀನಿಂಗ್ ಅಂದ್ರೆ, ನಾವು ಫ್ಯೂಚರ್ ಎಲ್ಲ ಏನಾಗ್ತೀರಿ ಅಂತಂದ್ಬಿಟ್ಟು ನಾವು ಯಾವ್ದ್ರ ಮೇಲೆ ಗೆಸ್ ಮಾಡ್ಬೋದು ಅಂದ್ರೆ, ನಮ್ಮ ನಿಜವಾಗ ತೋಲಿಸ್ಬಿಟ್ಟು ಈ ಒಂದು ಅಂದ್ರೆ ಈ ಒಂದು ಎಂತರ ಸ್ಟ್ರೆಂತ್ ದೇವ್ರು ಕೊಟ್ಟಂತ ಒಂದು ಶಕ್ತಿಯ ಒಂದು ಆಧಾರದ ಮೇಲೆ ಮಾಡ್ತಾವ, ನಾವು ಮುಂದೆ ಏನಾಗ್ತೈತೆ ಮಾಡ್ತಾವ ನಾವು ಗೆಸ್ ಮಾಡ್ಬೋದು. ಅಲ್ಲರ ಹಂಗಾರೆ ನಮ್ಮಲ್ಲಿ ಇವತ್ತು ಎಷ್ಟು ಪವಿತ್ರ ಆತ್ಮದಿಂದ ತುಂಬಿರ್ತೀರೋ ಅಷ್ಟೇ ನಾವು ಏನಾಗಿರ್ತೀರಿ ನಾಳೆ ಅಲ್ಲಿ, ಆ ಬಾಧ್ಯತೆ ನಮ್ಗೆ ಅಷ್ಟು ಇರ್ತದೆ. ಅದರ ಇಲ್ಲ ಅಂತಂದ್ರೆ ನಮ್ಮ ಬಾಧ್ಯತೆ ಏನಾಗಿರಲ್ಲ, ಅಷ್ಟು ಇರಲ್ಲ ಅಂತ. ಅದೇ ಪ್ರೂಫ್, ಅದಕ್ಕೆ ಹೇಳ್ತಾನೆ ಅಂತೀನಿ ಹೇಳ್ತಾರೆ, ನಮ್ಗೆ ಈ ಒಂದು ಕೊಟ್ಟಿರೋದು ಏನಕ್ಕೆ ಅಂದ್ರೆ ಗ್ಯಾರಂಟಿ ಅಂತ ಹೇಳ್ತಾರೆ, ದ ಸ್ಪಿರಿಟ್ ಆಫ್ ಪ್ರಾಮಿಸ್, ಈ ಪವಿತ್ರ ಆತ್ಮದ ವಾಗ್ದಾನ ಅಂತ ಅಂದ್ಬಿಟ್ರು. ಇದು ಕೊಟ್ಟಿರೋದು ಏನಕ್ಕೆ ಅಂದ್ರೆ, ಒಂದು ಟೋಕನ್ ಅಡ್ವಾನ್ಸ್ ಕೊಟ್ಟಂಗೆ, ನಾಳೆ ಏನಾಗ್ತೀನಿ ನಾನು ಮನೆಗೆ ಬಂದು ವಾಸ ಮಾಡ್ತೀನಿ ಅಂತಂದ್ಬಿಟ್ಟು, ಅದ್ರ ಮನೆಗೆ ಬುಕ್ಕಿಂಗ್ ಮಾಡ್ಬೇಕಾರೆ ಏನ್ ಮಾಡ್ತೀರಿ ಹೇಳಿ? ಅದೊಂದು ಟೋಕನ್ ಅಡ್ವಾನ್ಸ್ ಕೊಡ್ತೀನಿ, ಎಷ್ಟು ಟೋಕನ್ ಅಡ್ವಾನ್ಸ್ ಕೊಟ್ಬಿಡ್ತೀನಿ ಸರ್, ನಾಳೆ ಒಂದು ಎರಡು ದಿನ ಬಿಟ್ಬಿಡ್ತೀನಿ ವಾಪಸ್ ಫುಲ್ ಸೆಟಲ್ಮೆಂಟ್ ಮಾಡ್ತೀನಿ ಅಂದ್ಬಿಟ್ಟು. ಅದರ ಏನಕ್ಕೆ ಟೋಕನ್ ಅಡ್ವಾನ್ಸ್ ಕೊಡ್ತೀನಿ, ಮುಂದಕ್ಕೆ ಏನಾಗ್ತೀರಿ ಬರ್ತೀರಿ ಅಂತ, ಬರ್ಲಿಲ್ಲ ಅಂದ್ರೆ ತಗೊಂಡು ವಾಪಸ್ ಬರ್ತಾರಾ? ಅಷ್ಟೇ ಮುಗ್ದೋಯ್ತು. ಅದರ ಅದೇ ನೋಡ್ಬೇಕಾದ್ರೆ ನಮ್ಗೆ ದೇವ್ರು ಕೊಟ್ಟಿದ್ದ ಅಡ್ವಾನ್ಸ್ ಏನಕ್ಕೆ ಅಂದ್ರೆ, ಈ ಪವಿತ್ರ ಕೊಟ್ಟಂದ್ರೆ ನೋಡಪ್ಪ ಇಷ್ಟು ಕೊಡೋಣ, ಸ್ವಲ್ಪ ಕೊಟ್ಟು ನೋಡೋಣ ಇದ್ರಲ್ಲಿ ಎಷ್ಟು ನಂಬಿಕಸ್ಥ ಆಗಿರ್ತಾರೆ ಅಂದ್ಬಿಟ್ಟು. ಇದ್ರಲ್ಲಿ ಕರೆಕ್ಟ್ ಆಗಿ ಇದ್ಬಿಟ್ಟ ಅಂತಾರೆ, ಇನ್ನ ಅಧಿಕವಾಗಿ ಇನ್ನ ಬೆಳೆಸ್ಕೊಂತ ಆಸಕ್ತಿ ಇತ್ತು ಅಂದ್ರೆ ಮೀನಿಂಗ್ ನೆಕ್ಸ್ಟ್ ಏನಾಗ್ತಾರೆ ಫ್ಯೂಚರ್ ಅಲ್ಲಿ, ಫ್ಯೂಚರ್ ಫುಲ್ ಕೊಟ್ಟರೋಗ ಏನಾಗಿರ್ತಾರೆ? ಯಾಕಂದ್ರೆ ನಮ್ ಕೊಡಂತ ಡಿವೈನ್ ನೇಚರ್ ಅಲ್ಲಿ ಪವಿತ್ರ ಆತ್ಮನ ಹೆಂಗಿತ್ತಂದ್ರೆ, ಅಳತೆ ಅಲ್ಲಿರೋ ತುಂಬಿರ್ತಾರೆ, ಅವಾಗ ಅಳತೆ ಅಲ್ಲಿರೋ ಕೊಡ್ಬೋದು ಅಂತ ಗ್ಯಾರಂಟಿ. ಕರೆಕ್ಟಾ? ಇವ್ರು ಕೊಟ್ಟಿರೋಂತ ಇದ್ರಲ್ಲೇ ನಾವು ಸರಿಯಾಗಿಲ್ಲ ಅಂದ್ರೆ ನಾಳೆ ಕೊಡೋಂತ ಒಂದು ಸಾಹಿತ್ಯ ಇದೆಯಾ, ಅದನ್ನೇ ಹೇಳ್ತಾರೆ ಬರ್ತಾರೆ ಅಸಲ್ ಹೇಳ್ತಾರೆ. ಅದಕ್ಕೆ ಇದು ಒಂದು ಮುಖ್ಯವಾಗಿರೋಂತ ಸೈನ್ ಅಂತ ಹೇಳ್ತಾರೆ. ಏನೋ ವಾಟ್ ಈಸ್ ದ ವಿಟ್ನೆಸ್ ಆಫ್ ದ ಸ್ಪಿರಿಟ್ ಅಂದ್ರೆ ಏನ್ರಿ, ಅದು ನಮ್ಮಲ್ಲಿ ಎಷ್ಟಿದೆ ಅಂತಂದ್ಬಿಟ್ಟು ಹೇಳ್ತಾರೆ, ಅದನ್ನ ಒಂದು ಮುದ್ರೆ ಅಂತ ಹೇಳ್ತಾರೆ. ಅದೇನು ಓದನೆ ಅಲ್ಲಿಂದ ಓದಿವಿ, ಇವಾಗ ಓದಿವಿ. ಹಿಂದಿನ ಕಾಲದಲ್ಲಿ ಮುದ್ರೆಗಳನ್ನು ಅನೇಕ ಉದ್ದೇಶಗಳಿಗಾಗಿ ಉಪಯೋಗಿಸುತ್ತಿದ್ದರು. ನೋಡಿದ್ರೆ ಹಳೆ ಕಾಲದಲ್ಲಿ ಈ ಮುದ್ರೆ ಅಂತ ಹೇಳ್ಬೇಕ್ರೆ ಅನೇಕ ವಿಚಾರದಲ್ಲಿ ಅನೇಕ ಒಂದು ಎಂತ ವಿಧವಾದ ರೀತಿಯಲ್ಲಿ ಉಪಯೋಗಿಸೋರು. ಎಕ್ಸಾಂಪಲ್, ಅಂಗೀಕಾರ ಅಥವಾ ಪ್ರಾಮಾಣೀಕರಣದ ಮುದ್ರಿಕೆ ಅಥವಾ ಹಸ್ತಾಕ್ಷರವಾಗಿ ಸಹಿಯಾಗಿ ಗುಪ್ತವಾಗಿಡಲು ಅಥವಾ ಯಾರು ಒಳನುಗ್ಗದಂತೆ ತಡೆಯುವಂತೆ ಉದ್ದಿಸಲು. ಅದಕ್ಕೆ ಹಳೆ ಕಾಲದಲ್ಲಿ ಮುಗ್ದೈತಲ್ಲ, ಅದಕ್ಕೆ ಏನಂದ್ರೆ ಎರಡ್ ತರ ಯೂಸ್ ಮಾಡೋದಂತೆ. ಫಸ್ಟ್ ಏನಂದ್ರೆ ಆಸ್ ಅ ಸೈನ್ ಸಿಗ್ನೇಚರ್ ಅಂಡ್ ಸಿಗ್ನೆಟ್ ಅಂತ ಹೇಳ್ತಾರೆ. ಅಂದ್ರೆ ಹಳೆ ಕಾಲ ಏನ್ ಮಾಡೋದ್ರೆ ಒಂದು ಸಿಗ್ನೇಚರ್ ಮಾಡೋದಕ್ಕೆ ಮಾಡೋದು. ಇಫೆಕ್ಟ್ ಹಳೆ ಕಾಲದ ಸಿಗ್ನೇಚರ್ ಎಲ್ಲ ಇರಲಿಲ್ಲ ಬಿಟ್ರಿ, ಯಾರು ಸೈನ್ ಎಲ್ಲ ಮಾಡ್ತಾನೆ ಇರಲ್ಲ, ಯಾಕಂದ್ರೆ ಅವಾಗ ಚೆಕ್ ಇಲ್ಲ ಏನಿರಲ್ಲ, ಡಾಕ್ಯುಮೆಂಟ್ ಇರಲ್ಲ. ಅದರ ಅದನ್ನ ಯಾವ ತರ ಇಫೆಕ್ಟ್ ಅಂದ್ರೆ ಎಲ್ಲ ಮುದ್ರೆಗಳೇ ಮಾಡೋದ್ರ ಒಂದು ಇಫೆಕ್ಟ್ಸ್ ಅದರ ಒಂದು ಏನಂತಾರೆ ಒಂದು ಒಂದು ಸಿಂಬಲ್ ತರ ಇರೋದು ಒಂದು ಫ್ಯಾಮಿಲಿಗೆ ಅಂತಂದ್ಬಿಟ್ಟು ಅದೇ ಮಾಡೋದು, ಅದನ್ನೇ ಪರ್ಮನೆಂಟ್ ಆಗಿ ಯೂಸ್ ಮಾಡೋದು. ಅಂದ್ರ ಅದೇ ರೀತಿ ಹಳೆ ಕಾಲದಲ್ಲಿ ಈ ಮುದ್ರೆ ಅಂತಂದ್ಬಿಟ್ಟು ಸೀಲ್ ಅಂತಂದ್ಬಿಟ್ಟು ಏನಂದ್ರೆ ಈ ತರ ಯೂಸ್ ಮಾಡೋದು. ನಮ್ಗೆ ಚೆನ್ನಾಗಿ ಗೊತ್ತೆ ಎಸ್ತರ್ ಕಥೆಯಲ್ಲಿ, ಅದರ ಮೋಡಕಾಯಿ, ಮೋಡಕಾಯಿನ ಸಾಯಿಸ್ಬೇಕು ಅಂತ ಹಾಮಾನ್ ಏನ್ ಮಾಡ್ತಾನೆ, ರಾಜರ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ರಾಜ ಹೆಸರೇನ ಅಲ್ಲರ ಅಸುರಸ್ ರಾಜನ ಹತ್ರ ಹೋಗಿ ಹೇಳ್ತಾನೆ. ಅಲ್ಲರ ಏನ್ ಹೇಳ್ತಾನೆ, ನಿನ್ ಜನಾಂಗದಲ್ಲೇ ಒಬ್ಬ ಜಾತಿ ಜನರಿದ್ದಾರೆ, ಅವ್ರೇನ್ ಮಾಡ್ಬೇಕು ಅಂತಿದ್ದಾರೆ, ನಿನ್ಗೆ ನಿನ್ನೊಂದು ಪ್ರಮಾಣಗಳಿಗೆ ವಿರುದ್ಧವಾಗಿ ನಡ್ಕೊಂತಾರೆ, ಅವರೇ ವಿಭಿನ್ನವಾಗಿದ್ದಾರೆ, ಅವ್ನ ಯಾಕೆ ನೀನು ಸಹಿಸ್ಕೊಬೇಕು ಅಂತ ಸಹಿಸಾಕ್ಬಿಡ್ಬೋದಲ್ಲ ಅಂತ ಹೇಳ್ಬೇಕಾರೆ ರಾಜ ಏನ್ ಮಾಡ್ತಾರೆ, ಅಯ್ಯೋ ಅಂತ ಜನಗಳು ಯಾಕೆ ಇಟ್ಕೊಂಡ್ ಬರ್ತಾವೋ ಇಮ್ಮಡಿಗೆ ಏನ್ ಮಾಡಿದ್ ನೀನು, ಹೋಗಿ ಅದನ್ನ ನೀನ್ ಸಹಿಸಾಕ್ಬಿಡೋದಲ್ಲ. ಅದು ಇವನೇ ಹೇಳ್ತಾನೆ, ನಾನೇ ಬೇಕಾದ್ರೆ ಡೊನೇಷನ್ ಕೊಡ್ತೀನಿ ರಾಜನ್ ಖಾನೆ ಖಜಾನೆ ಏನ್ ಮಾಡ್ತೀನಿ, ನಾನೇ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ರಾಜ ಏನ್ ಮಾಡ್ತಾನೆ, ಇಮ್ಮಟಗೆ ಹೋಗಂತಾರೆ ಮುದ್ರೆ ಉಂಗ್ರ ಬಿಚ್ಚಿಬಿಟ್ಟೆ ಮಾಡ್ತಾನೆ ಸೀದಾ ಯಾರ ಕೈಲಿ ಕೊಬ್ಬಿಡ್ತಾನೆ, ಹಾಮನ್ ಕೈಲಿ ಕೊಬ್ಬಿಡೋದು ಇಷ್ಟ ಬಂದಂಗೆ ಮಾಡ್ಕೊಂತ. ಹಾಮನ್ ಏನ್ ಮಾಡ್ತಾನೆ, ಸಿಕ್ಕಾಪಟ್ಟೆ ಏನಂದ್ರೆ ಸೀಲ್ ಮಿಸ್ ಯೂಸ್ ಮಾಡಿ ಮಾಡ್ತಾ ಎಲ್ಲ ಕಡೆ ಆಕರ್ಷಣೆ. ಸೀಲ್ ಏನಂದ್ರೆ ಒಂದು ಸೈನ್ ಆಫ್ ಅಥಾರಿಟಿ, ಅದರ ಏನಂದ್ರೆ ಅವರು ಒಂದು ಡಾಕ್ಯುಮೆಂಟ್ಗೆ ಏನ್ ಮಾಡ್ದಂಗೆ ಅಲ್ಲಿ ಅಟೆಸ್ಟ್ ಮಾಡ್ದಂಗೆ. ಅದ್ರ ಇವಾಗ ನಾವ್ ಹಿಂಗೆ ಒಂದು ಸೈನ್ ಮಾಡ್ಬಿಟ್ರೆ ಅಂದ್ರೆ ಏನಂತಾರೆ ಎಷ್ಟೊಂದು ವೇಟ್ ಇದೆ ಅದರ ಒಂದು ಸಿಗ್ನೇಚರ್ಗೆ. ಹಳೆ ಕಾಲದಲ್ಲಿ ಏನ್ರಿ ಒಂದು ಪಕ್ಕ ಗ್ಯಾರಂಟಿ ಅಂತ ರೀತಿಯಲ್ಲಿ ಅದರ ಏನ್ ಮಾಡ್ದಂಗೆ ಒಂದು ಅಕ್ನಾಲೇಜ್ ಮಾಡ್ದಂತೆ ಒಂದು ಮುದ್ರೆ. ಅದರ ಇನ್ನೊಂದ್ ರೀತಿಯಲ್ಲಿ ಹಳೆ ಕಾಲದಲ್ಲಿ ಯಾವ ತರ ಮುದ್ರೆನ ಯೂಸ್ ಮಾಡೋರು ಅಂತಂದ್ರೆ ಏನ್ರಿ, ಯಾವ್ದೋ ಒಂದು ವಸ್ತುನ ಕಂಪ್ಲೀಟ್ ಆಗಿ ಏನ್ರಿ ಅದನ್ನ ಮುದ್ರೆ ಹಾಕಿ ಕಂಪ್ಲೀಟ್ ಆಗಿ ಲಾಕ್ ಮಾಡೋದಕ್ಕೆ ಮಾಡೋದ ಉಪಯೋಗಿಸರು. ಅದರ ಹೆಂಗೆ ಅಂದ್ರೆ ಹಳೆ ಕಾಲದಲ್ಲಿ ಯಾವ ತರ ಲಾಕ್ ಮಾಡೋರು ಅಂತಂದ್ರೆ, ಇವಾಗ ನಮ್ಗೆ ಇದ್ದಂತ ಬಿಗಿ ಕೈಗಳಿತ್ತೋ ಇಲ್ಲ ಗೊತ್ತಿಲ್ಲ, ಅದರ ಹಳೆ ಕಾಲದಿದೆ ಅಂದ್ರೆ ದೊಡ್ಡ ದೊಡ್ಡ ಲಾಕ್ಗಳು ಅದ್ ಕಡೆ ಹಾಕ್ಬಿಟ್ಟು ಮಾಡೋದು ಬಿಗಿ ಹಾಕ್ಬಿಡೋರು. ಅದರ ಅದನ್ನ ಯಾರೋ ಬಂದು ಕನ್ನ ಹೊಡಿ ಬಡ್ದು ಅಂತ ಮಾಡೋದು, ಅದನ್ನ ಕ್ಲೀನ್ ಹಾಕಿ ಬ್ಯಾಂಡೇಜ್ ಅಲ್ಲಿ ಹಾಕ್ಬಿಟ್ಟು ಏನಂತಾರೆ ಒಂದು ಈ ವ್ಯಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಪ್ಲಾಸ್ಟಿಕ್ ಅಲ್ಲಿ ಹಾಕ್ಬಿಟ್ಟು ಕ್ಲೀನಾಗಿ ಸೀಲ್ ಮಾಡ್ಬಿಡೋರು. ಅಲ್ವಾ, ಇವಾಗ ಕೂಡ ನೋಡ್ತಿರಲ್ಲ ಏನೋ ಅಂಗಡಿ ಇಂಡಿ ಗೌರ್ಮೆಂಟ್ ಸೀಜ್ ಮಾಡದೆ ಮಾಡ್ತಾರೆ, ಅಥವಾ ಗೌರ್ಮೆಂಟ್ ಆಫೀಸ್ಗಳು ಅದರ ಏನ್ ಮಾಡ್ತಾರೆ ಸಾಯಂಕಾಲದ ಹಾಕ್ತಾರೆ ಟಕ್ ಅಂತ ಟಪಲ್ ಹೊಡ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅದರ ನಾಳೆ ಬಂದು ಏನ್ ಮಾಡ್ತಾರೆ ಅದನ್ನ ಕ್ಲೀನಾಗೆ
ಅಂತ ಡಿಪಾರ್ಟ್ಮೆಂಟ್ ಅವರು ಹೋಗ್ತಾರೆ ಬ್ಯಾಂಕಿಂಗ್ ಎಲ್ಲ ಮಾಡ್ತಾರೆ ಇವಾಗ ಕೂಡ. ಯಾರ ಈ ತರ ಏನಂದ್ರೆ ಹಳೆ ಕಾಲ ಇದನ್ನು ಕೂಡ ಯೂಸ್ ಮಾಡೋರು ಅಂತ. ಅದಕ್ಕೆ ಬೈಬಲ್ ಅಲ್ಲಿ ಎರಡು ಮೂರು ಸ್ಕ್ರಿಪ್ಚರ್ಸ್ ಇದೆ, ರಸಲ್ ಹೇಳ್ತಾರೆ ಮ್ಯಾಥ್ಯೂ 27:66 ನೋಡಿದ್ದೀನಿ, ಮತ್ತೆ 27:66. ಕಾವಲುಗಾರರನ್ನು ತಪ್ಪಲ್ಲಿ ಹೋಗಿ ನಿಮಗೆ ತಿಳಿದ ಹಾಗೆ ಭದ್ರ ಮಾಡಿ ಕಾಯಿರಿ ಎಂದು ಹೇಳಲಾಗಿ. ನೋಡ್ರ ಕಾವಲುಗಾರ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ಯೇಸು ಸ್ವಾಮಿ ಸಮಾಧಿ ಮಾಡಲು ಪಟ್ಟಂತ ಒಂದು ಸಮಾಧಿ ಏನ್ ಮಾಡ್ತಾರೆ ಅಲ್ಲಿ ಮುದ್ರೆ ಹಾಕ್ಬಿಡ್ತಾರಂತೆ. ಅದರ ವ್ಯವಸ್ಥೆ ಮಾಡೈತೆ, ಸಮಾಧಿ ಮುದ್ರೆ ಹೊಡಿಬೇಕಾ? ಏನು ಸಂಶಯ ನೋಡ್ರಿ, ಎಲ್ಲ ಯೇಸು ಕ್ರಿಸ್ತನ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರ ಅಂದ್ಬಿಟ್ಟು. ಅದರ ಅದ್ರ ಏನಂತಾರೆ, ಯಾಕೆ ಕ್ಲೀನ್ ಆಗಿಲ್ಲ ಏನಂತಾರೆ, ಈ ವ್ಯಾಕ್ಸ್ ಥರ ಬರ್ತಾ ಹೊಡಿದ್ರಿ ಮೆಲ್ಟ್ ಮಾಡಿ ಏನಂತಾರೆ ಸೀರೆ ಹೊಡ್ಬಿಡು ಅಂತ ಅಂದ್ಬಿಟ್ಟಾರ. ಸೊ ಹಳೆ ಕಾಲದಲ್ಲಿ ಇನ್ನೇನಕ್ಕೆ ಬೇಸಂದ್ರೆ ಒಂದೇನ್ತಾರೆ ಒಂದು ಬಂದೋಬಸ್ತ್ ಮಾಡೋದಕ್ಕೆ, ಯಾರು ಏನ್ ಮಾಡ್ಬಿಡೋದನ್ನ ದಾಟ್ಕೊಂಡು ಹೋಗ್ಬಾರ್ದು ಅಂದ್ಬಿಟ್ಟು. ಅಲ್ಲರ ಆಮೇಲೆ ನೋಡಿ ನೆಕ್ಸ್ಟ್ ಪ್ರಕಟಣೆ 10:4. ಹೋಗಿದಾಗ ಏಳು ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು. ಆ ಏಳು ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದೇನು, ಆದರೆ ಆ ಏಳು ಗುಡುಗುಗಳು ನುಡಿದಿದ್ದನ್ನು ನೀನು ಬರೆಯದೆ ಗುಪ್ತವಾಗಿಡು ಎಂದು ಹೇಳುವ ಆಕಾಶವಾಣಿಯನ್ನು ಕೇಳಿದ. ಮುದ್ರೆ ಹಾಕೋದ್ರೆ ಗುಪ್ತವಾಗಿರುತ್ತೆ, ದಾನಿಯೇಲ್ ಹೇಳ್ತಾರಲ್ಲ ಎಲ್ಲ ಅಂತಿಕಲ್ದ ಮುದ್ರೆ ಹಾಕಲು ಪಟ್ಟಿದ್ದೇನೆ ಅಂತ ಹೋದ್ರೆ ಮಲ್ಕು ಅಂತ ಹೇಳ್ತಾರೆ. ನಿಮ್ಮ ನಿಮಗೂ ಗುಪ್ತವಾಗಿರೋದಕ್ಕೆ ಅಂತ ಒಂದು ಸೈನ್ ಅದರ. ಆಮೇಲೆ ಇನ್ನೊಂದು ಕಡೆ ಹೇಳ್ತಲ್ಲ ಪ್ರಕಟಣೆ 5:1 ಒಂದೇ ವಚನ ಓದ್ಬೇಕಾರೆ, ದೇವರು ಒಂದು ಪರ್ಲೋಕದಲ್ಲಿ ಸಿಂಹಾಸನದಲ್ಲಿ ಕೂತಿದ್ರಂತೆ, ಅವ್ರ ಕೈನ ಒಂದು ಸುಳ್ಳಿ ಇತ್ತಂತೆ, ಅದು ಏಳು ಮುದ್ರೆಗಳನ್ನ ಮುದ್ರಿಸಲ್ಪಟ್ಟಿತ್ತು ಅಂದ್ರೆ ಕಂಪ್ಲೀಟ್ಲಿ ದೇವ್ರ ವಾಕ್ಯ ಏನಾಗಿದ್ರೆ ಸೀಲ್ ಆಗಿದೆ. ಇದನ್ನ ಯಾರು ಬಿಚ್ಚಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ, ಯಾರಿಲ್ದರ ದೇವ್ರ ಕೃಪೆ ಇಲ್ದಿರ ಅಂತದ್ರ. ಅದೇ ತರ ಪ್ರಕಟಣೆಯಲ್ಲಿ 20:3 ಮೂರನೇ ವಚನ ನೋಡಿದ್ವಿ, ಪ್ರಕಟಣೆ 20:3. ಜನಾಂಗಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕಕ್ಕೆ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ನೋಡ್ರ ಸೇತಕ್ಕೆ ಮಾಡ್ರ ಹಾಕ್ಬಿಟ್ಟು ಮುದ್ರೆ ಹಾಕ್ಬಿಟ್ರು ಅಂತಂದ್ರೆ ದೇವ್ರ ಪರ್ಮಿಷನ್ ಇದ್ರೆ ಅದೇನ್ ಮಾಡಕ್ಕಲ್ಲ ವಾಪಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂತಂದ್ರೆ ಹಂಗಾರೆ ನಿಮ್ಗು ಒಂದು ದೇವ್ರ ಏನ್ ಮಾಡ್ದಂತ ಅದು ಕಂಪ್ಲೀಟ್ ಗುಪ್ತವಾಗಿ ಮುಚ್ಚಾಕಲ್ಪಡ್ತದೆ. ಸೊ ಈ ರೀತಿ ಏನ್ ಮಾಡೋದಂದ್ರೆ ಬೈಬಲ್ ನಲ್ಲಿ ಹಲವಾರು ವಿಧವಂತ ರೀತಿಯಲ್ಲಿ ಮುದ್ರೆ ಏನ್ ಮಾಡೋದೇ ಉಪಯೋಗಿಸ್ತಾರೆ. ಇವಾಗ ಇದೇ ತರ ನಮ್ಗೇನ್ ಹೇಳ್ತಾರೆ ಪವಿತ್ರ ಆತ್ಮದ ದೇವ್ರ ಏನ್ ಮಾಡೋದು ನಮ್ನ ಮುದ್ರೆ ಹಾಕ್ಬಿಟ್ಟು ನೇಮ್ ಮೀನಿಂಗ್ ಅಂದ್ರೆ ನಮ್ನ ಒಂದ್ ಕಡೆ ಸೀಲ್ ಮಾಡ್ಬಿಟ್ಟಾರೆ ಅದರ ನಮ್ಗೆ ಅಕ್ನಾಲೇಜ್ ಮಾಡೋರೆ ನಾವ್ ಯಾರ ಮಕ್ಕಳು ಅಂತ ದೇವ್ರ ಮಕ್ಕಳು ಅಂತ. ಆಮೇಲೆ ಇನ್ನೇ ಮಾಡೋರೆ ದೇವ್ರು ಇಟ್ಟಂತ ಒಂದು ಪವಿತ್ರ ಆತ್ಮನ ಗುಪ್ತವಾಗಿ ನಮ್ ದೇಹದಲ್ಲಿ ಮಾಡೋರೆ ಅದರ ಇಟ್ಟ ಇದೆಲ್ಲ ಆಚೆ ಕಡೆ ಕಾಣಿಸ್ತದ ಕಣ್ಣಿಗೆ ಕಾಣಿಸ್ತದೆ ಅಂತ ಒಂದು ವಿಚಾರ ಅಲ್ಲರ. ಅದು ಎರಡು ಒಂದು ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡ್ತಂತೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನೋಡೋಣ. ಇವುಗಳಿಂದ ಮೊದಲನೇ ಅರ್ಥದಲ್ಲಿ ದೇವಜನರು ವಾಗ್ದಾನ ಎಂಬ ಆತ್ಮನಿಂದ ಮುದ್ರಿಸಲ್ಪಟ್ಟಿದ್ದಾರೆ. ನೋಡ್ರಿ ಅದ್ ಹೇಳ್ತಾರೆ ಫಸ್ಟ್ ಒಂದು ಆಂಗಲ್ ಅಲ್ಲಿ ತಗೊಂಡ ಅಂದ್ರೆ ಏನೋ ಮುದ್ರೆ ಏನೇನೋ ಎಂತಾರೆ ದೇವರು ಪವಿತ್ರಾತ್ಮ ಏನೇ ಕೊಟ್ಟರು ಅಂತಂದ್ರೆ ಆ ದೇವ್ರ ಮಕ್ಕಳನ್ನ ಏನ್ ಮಾಡೋರೆ ತನ್ನ ಒಂದು ಸರಿ ಆ ಜನಗಳನ್ನ ದೇವ್ರ ಮಕ್ಕಳಾಗೆ ಅಕ್ಸೆಪ್ಟ್ ಮಾಡೋರು ಎಂಬ ಒಂದು ಸೂಚನೆ ಅಂತ ಹೇಳ್ತಾರೆ ಎಂದು ಇಲ್ಲಿ ಹೇಳಲಾಗಿದೆ. ಕೆಲವರು ಊಹಿಸುವಂತೆ ಪವಿತ್ರಾತ್ಮನನ್ನು ಸರಿಸಮಾನರಾದ ಮೂರು ತ್ರಯಕತ್ವ ಎಂದು ಹೇಳುವುದರ ಒಬ್ಬ ವ್ಯಕ್ತಿಯೋ ಎಂಬಂತೆ ಆತನಿಂದ ನಾವು ಮುದ್ರಿಸಲ್ಪಟ್ಟಿದ್ದೇವೆಂದು ಅಪೊಲ್ಲಸ್ತನು ಹೇಳುತ್ತಿಲ್ಲ. ನಾವು ವಾಗ್ದಾನವೆಂಬ ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟಿದ್ದೇವೆ ಎಂದು ಆತನು ಪ್ರಕಟಿಸುತ್ತಾನೆ. ಎಲ್ಲರೂ ಗ್ರಹಿಸಿಕೊಳ್ಳುವಂತೆ ಇದೊಂದು ಪ್ರತ್ಯೇಕವಾದ ಆಲೋಚನೆಯಾಗಿದೆ. ಪವಿತ್ರಾತ್ಮನು ತಂದೆಯಿಂದ ಬಂದುದಾಗಿದೆ. ಆತನು ಕ್ರಿಸ್ತನ ಮೂಲಕ ಪವಿತ್ರಾತ್ಮನಿಂದ ವೃದ್ಧಿಸುವನಾಗಿದ್ದಾನೆ, ಅದುವೇ ಮುದ್ರೆಯಾಗಿದೆ. ಇದನ್ನು ಅಪೊಲ್ಲಸ್ತನು ಪ್ರಮಾಣೀಕರಿಸುತ್ತಾನೆ ಮತ್ತು ಇದು ನಮ್ಮ ಕರ್ತನ ಬಗ್ಗೆ ಇರುವ ದಾಖಲೆಗಳಿಗೆ ತಕ್ಕಂತೆಯೇ ಇದೆ. ಆತನು ಮಕ್ಕಳ ಮನೆಯಲ್ಲಿ ಆ ರೀತಿಯಾಗಿ ಮುದ್ರಿಸಲ್ಪಟ್ಟವರಲ್ಲಿ ಪ್ರಥಮನು. ಇಲ್ಲಿ ಪವಿತ್ರಾತ್ಮ ಮುದ್ರೆ ಹಾಕಲ್ಪಟ್ಟಿದೆ ಅಂತ ಹೇಳ್ಬೇಕಾರೆ ಏನೋ ಒಂದು ಟ್ರಿನಿಟಿಯಲ್ಲಿರೋ ಮೂರ್ತಿ ಮನುಷ್ಯ ಬಂದು ನಮ್ಮಲ್ಲಿ ಆಗಿಲ್ಲ, ದೇವ್ರ ನಮ್ಮ ತಲೆ ಮೇಲೆ ಮುದ್ರೆ ಹೊಡ್ತೀವಿ ಅಂತ ಆ ಥರ ಏನು ಅರ್ಥ ಏನಿಲ್ಲ. ಇದು ನಮ್ಗೆ ಚೆನ್ನಾಗಿ ಗೊತ್ತು, ಏನಾದ್ರೆ ಇದು ದೇವರ ಒಂದು ಶಕ್ತಿ, ದೇವರ ಒಂದು ಶಕ್ತಿ ಅಂದ್ರೆ ದೇವ್ರ ಏನ್ ಮಾಡೋದು ನಮ್ಗೆ ನಮ್ಗೆ ಅಂಗೀಕಾರ ಮಾಡೋರು ಅಂತಂದ್ಬಿಟ್ಟು ಏನಂತಾರೆ ಗೊತ್ತು ಒಂದು ಮೀನಿಂಗ್ ಅದರ. ಅದೇ ಹೇಳ್ತಾರೆ ಇದನ್ನ ಅಪೋಸ್ಟಲ್ ಪೌಲ್ ಒಂದು ಕ್ಲೀನ್ ಆಗಿ ಒಂದು ಇದರಲ್ಲಿ ಹೇಳ್ತಾ ನೋಡ್ತೀನಿ. ಅಪೋಸ್ಟಲ್ ಕೃತ್ಯಗಳು 2:33 ನೋಡಿ, Acts 2:33. ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾರೆ. ನೀವು ನೋಡಿ ಕೇಳಿದ್ದನ್ನೇ ಮಾಡಿದ್ರು ಇವಾಗ ಸುರಿಸಿದ್ದಾರೆ ಅಂತ ಅಂದ್ರೆ
ದೇವರ ಒಂದು ಪವಿತ್ರ ಆತ್ಮದಿಂದ ಒಂದು ಒಂದು ಸುರಿಸೋದು ಅಂತ ನೇಮ್ ಮೀನಿಂಗ್ ಅಂದ್ರೆ ಅದನ್ನ ಹಾಕಿ ಏನ್ ಮಾಡೋರು ಆ ಜನಗಳನ್ನ ಅಕ್ಸೆಪ್ಟ್ ಮಾಡೋರೆ ದೇವ್ರ ಮಕ್ಕಳಾಗಿ ಏನ್ ಮಾಡೋದ್ರು ಅದೇ ಅಪೊಸ್ತಲ ಕೊಡ್ತಾ ಎರಡನೇ ಇದೆ ನಮ್ಗೆ ಗೊತ್ತು ಪೆಂಟಿಕಾಸ್ಟ್ ಏನ್ ಮಾಡಿದ್ರು ಅದು ಇದ್ದಂತ ಅಪೊಸ್ತಲನ ಮತ್ತೆ ಬೇರೆ ಶಿಷ್ಯನ ದೇವ್ರ ಏನ್ ಮಾಡಿದ್ರು ಅವ್ರಿಗೆ ಅವ್ರಿಗೆ ಅವ್ರ ಮಕ್ಕಳಾಗಿ ಏನ್ ಮಾಡಿದ್ರು ಅಲ್ಲಿ ಅಕ್ಸೆಪ್ಟ್ ಮಾಡೋದ್ರು ಅಂತ ಒಂದು ಸೈನ್ ಅದು ಔಟ್ವರ್ಡ್ ಸೈನ್ ಏನೋ ಅವ್ರಲ್ಲೇ ಮಾಡಿದ್ರು ಬೇರೆ ಬೇರೆ ವಿಧ ಅಂತ ಒಂದು ಭಾಷೆಯಲ್ಲಿ ಮಾಡಿದ್ರು ಅವರು ಮಾತಾಡಿದೆ ಅಂತ ಒಂದು ಅಕ್ನಾಲೆಜ್ಮೆಂಟ್ ಹೌದು ಏನಾಗಿದೆ ಇದನ್ನ ನಾನು ಅಂಗೀಕಾರ ಮಾಡಿಬಿಟ್ಟು ಸೊ ಅದು ಹೇಳ್ಬೇಕ್ರೆ ಮುದ್ರೆ ಅಂದ್ರೆ ಈ ರೀತಿ ಒಂದು ಅರ್ಥದಲ್ಲಿ ಮಾಡಿದಾರೆ ಅಲ್ಲಿ ಅಲ್ಲಿ ಇಪ್ಪಕ್ಷಿದ್ರೆ ಅಲ್ವಾರ ಅದಕ್ಕೆ ಯೇಸು ಕ್ರಿಸ್ತ ಇನ್ನೊಂದು ಮಾತು ಹೇಳ್ತೀನಿ ಯೋಹನ 6:27 ದುಡಿಯಿರಿ ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ ಇಂಥ ಆಹಾರವನ್ನು ಮನುಷ್ಯ ಕುಮಾರನು ನಿಮಗೆ ಕೊಡುವನು ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂದನು ನೋಡ್ರ ಇದಕ್ಕಾಗಿ ದೇವರು ಯೇಸು ಕ್ರಿಸ್ತ ಮಾಡಂತೆ ಮುದ್ರೆ ಹಾಕ್ಬಿಟ್ಟವ್ರೆ ಮುದ್ರೆ ಹಾಕ್ಬಿಟ್ಟ ನೇಮ್ ನೀವ ಅಂದ್ರೆ ದೇವರು ಯೇಸು ಕ್ರಿಸ್ತ ಒಂದು ಕೆಲ್ಸಕ್ಕಾಗಿ ಏನ್ ಮಾಡ್ಬಿಟ್ಟಾರೆ ನೇಮಿಸ್ಬಿಟ್ಟವ್ರೆ ಅಂತ ಫಿಕ್ಸ್ ಮಾಡ್ಬಿಟ್ಟಾರೆ ಅಂತ ಮೀನಿಗು ಅದ್ರೆ ಅದನ್ನ ಸರ್ಟಿಫೈ ಮಾಡಿದ ಯಾರು ತಂದೆ ಆದ ದೇವರು ಇದೇ ತರ ದೇವ್ರು ನಮ್ಗೆ ಪವಿತ್ರಾತ್ಮ ಕೊಟ್ಟ ನೇಮ್ ನೀವು ಸೀಲ್ ಮಾಡೋರು ನಿಮ್ಮ ನೀವು ನಮ್ಗೆ ದೇವರೇ ಗ್ಯಾರಂಟಿ ಅಲ್ವರ ಇದು ಕೊಟ್ಟಿರೋದು ಏನಕ್ಕೆ ಗ್ಯಾರಂಟಿ ಮುಂದಕ್ಕೆ ನಮ್ಗೆ ಏನಾಗ್ತಾರೆ ನಂಬಿಕಸ್ತಾಗಿದೆ ನಿತ್ಯ ಜೀವ ಕೊಡ್ತಾರೆ ಅಂದ್ಬಿಟ್ಟು ಒಂದು ಬಾಧ್ಯರಾಗ್ತೀರಿ ಅಂದ್ಬಿಟ್ಟು ಒಂದು ಗ್ಯಾರಂಟಿ ಅಲ್ರ ಇದೊಂದು ಅರ್ಥದಲ್ಲಿ ಉಪಯೋಗಿಸಿದ್ರೆ ಅಂತ ನೆಕ್ಸ್ಟ್ ಆಮ್ ನೋಡೋಣ ಅಂತೀನಿ ಹಾ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ವಾಗ್ದಾನದ ಆತ್ಮನು ಎಂಬ ಹೇಳಿಕೆಯು ದೇವರ ಪವಿತ್ರ ಪ್ರಭಾವಕ್ಕೆ ಉಪಯೋಗಿಸಲ್ಪಟ್ಟ ಪವಿತ್ರ ಆತ್ಮನು ಸತ್ಯದ ಆತ್ಮನು ಮುಂತಾದ ಇತರ ಶಬ್ದಗಳಂತೆ ವಿವರಾತ್ಮಕವಾಗಿದೆ ಈ ಮುದ್ರೆಗೂ ಮತ್ತು ದೇವರು ನಮಗೆ ಮಾಡಿದ ವಾಗ್ದಾನಕ್ಕೂ ಸಂಬಂಧವಿದೆ ಎಂಬುದನ್ನು ಇದು ತೋರಿಸುತ್ತದೆ ಮುರ್ಜಿತರಾದವರೊಂದಿಗೆ ದೇವರು ಮಾಡಿಕೊಂಡ ಒಡಂಬಡಿಕೆಗೆ ಅಂದರೆ ದೇವರು ತನ್ನನ್ನು ಮಹತ್ವವಾಗಿ ಪ್ರೀತಿಸುವವರಿಗಾಗಿ ಕಾದಿರಿಸಿದ ಮುಂದುವರೆದ ಅತಿಯಾದ ಮಹಾ ಹಾಗೂ ಅಮೂಲ್ಯವಾದ ವಾಗ್ದಾನಗಳು ಸತ್ಯವಾಗಿವೆ ಎಂಬುದಕ್ಕೆ ಇದು ಪ್ರಾಮಾಣೀಕರಣ ಅಥವಾ ಸಾಕ್ಷಿಯಾಗಿದೆ ಮತ್ತು ವಾಗ್ದಾನ ಮಾಡಲ್ಪಟ್ಟ ಈ ಸಂಗತಿಗಳನ್ನು ಆತನು ದೇವರು ಪ್ರೀತಿ ಮತ್ತು ಶ್ರದ್ಧೆಯಲ್ಲಿ ನೀಡಲಿರುವ ಪರೀಕ್ಷೆಗಳನ್ನು ಸಹಿಸಿಕೊಂಡಾಗ ಬಾಧ್ಯಸ್ಥವಾಗಿ ಹೊಂದಿಕೊಳ್ಳುವನು ಸತ್ಯ ನೋಡ್ಬೇಕಂದ್ರೆ ಹೇಳ್ತಂದ್ರೆ ಸ್ಪಿರಿಟ್ ಆಫ್ ಪ್ರಾಮಿಸ್ ಅಂತ ಬರ್ತಾ ಇಲ್ಲ ಅದೇನು ಅಂತ ನೋಡಿದ್ರೆ ಏನ ಪವಿತ್ರ ಆತ್ಮ ದೇವ್ರು ನಮಗೆ ಕೊಟ್ಟವ್ರೆ ಜೊತೆಗೆ ಏನ್ ಮಾಡ್ತಂದ್ರೆ ಈ ಒಂದು ಇದರಲ್ಲಿ ನಂಬಿಕೆಲಿ ಉಳಿಯೋದಕ್ಕೆ ದೇವ್ರ ಏನ್ ಮಾಡಿದ್ರೆ ಅನೇಕ ಒಂದು ವಾಗ್ದಾನಗಳೇ ಮಾಡೋದು ನಮ್ಗೆ ಕೊಟ್ಟಾರ ಅದ್ರ ಏನಕ್ಕೆ ವಾಗ್ದಾನಗಳು ಅಂದ್ರೆ ಉತ್ಕೃಷ್ಟ ಅಂತ ಒಂದು ವಾಗ್ದಾನಗಳು ಅಂದ್ರೆ ಫ್ಯೂಚರ್ ನಮ್ಗೆ ದೇವ್ರು ಅಂದ್ಬಿಟ್ಟು ಒಂದು ದೈವಿಕ ಸ್ವಭಾವ ಕೊಡ್ತಾರೆ ಅಂತ ಅಂದ್ಬಿಟ್ಟು ಇದನ್ನ ಲೋಕದಲ್ಲಿ ಎಲ್ಲಾ ವಿಚಾರಗಳನ್ನ ಜಯಿಸೋದಕ್ಕೋಸ್ಕರ ದೇವ್ರು ನಮ್ಗೆ ಏನ್ ಮಾಡೋರೆ ಒಂದು ಪವಿತ್ರ ಆತ್ಮನ ಒಂದು ಎಂದ್ರೆ ಒಂದು ವಾಗ್ದಾನ ಕೊಟ್ಟಾರೆ ಪವಿತ್ರ ಆತ್ಮದಲ್ಲಿ ಏನಂದ್ರೆ ಒಂದು ವಾಕ್ಯದ ಮುಖಾಂತರ ಅನೇಕ ಒಂದು ಪ್ರಾಮಿಸಸ್ ಕೊಟ್ಟಾರೆ ನಮ್ಗೆಲ್ಲಾನೇ ಮಾಡಿದೆ ಓವರ್ಕಮ್ ಮಾಡೋದಕ್ಕೆ ಅಂದ್ರೆ ಸೊ ಇದನ್ನು ಕೊಟ್ಟಿದ್ ಏನಕ್ಕೆ ಅಂತಂದ್ರೆ ಏನಾಗ್ಲಿ ಇನ್ನ ವಾಕ್ಯದಲ್ಲಿ ನಾವು ಇನ್ನ ಚೆನ್ನಾಗಿ ಬೆಳಿಲಿ ಅಂತ ಅಂದ್ರೆ ಇದು ಯಾರಿಗೆ ಮಾತ್ರ ಅಂತಂದ್ರೆ ನೋಡಿದ್ದೀನಿ 2:4 ಅದು ನೋಡಿ 2:4 ಅದಂತೀನಿ 2:4 ನಿಮಿಷ ಇಲ್ಲ ಇಲ್ಲ ಒಂದ್ ನಿಮಿಷ ರೀ ಅಷ್ಟೇ ಒಂದ್ ನಿಮಿಷ ರೀ 1 ಪೀಟರ್ ಒಂದ್ ನಿಮಿಷ ರೀ ಎಕ್ಸೈಡಿಂಗ್ ಗ್ರೇಟ್ ಇನ್ ಪ್ರೆಷಸ್ ಪ್ರಾಮಿಸಸ್ ಅಂತ ಬರ್ತದೆ 2 ಪೀಟರ್ 1:4 ಇರ್ಬೋದು ಹಾ 2 ಪೀಟರ್ ಅಲ್ಲಿ 1 ಚಾಪ್ಟರ್ ಅಲ್ಲಿ 4 ತೋರಿಸೋದು ನಾನು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾರನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ ಈ ವಾಗ್ದಾನಗಳನ್ನ ದೇವರು ನಮಗೆ ದಯಪಾಲಿಸಿದ ಏನಕ್ಕೆ ಅಂದ್ರೆ ಈ ಲೋಕದಲ್ಲಿ ಏನ್ ಮಾಡಿ ನಾವು ಜಯಿಸ್ಲಿ ಅಂತ ಹೇಳ್ತಾ ಇದು ಯಾರಿಗೆ ಮಾತ್ರ ಕರೆಕ್ಟ್ ಆಗಿ ಅಪ್ಲೈ ಆಗ್ತಾ ಇದ್ರೆ ಬರ್ತಾರೆ ಸರ್ ಹೇಳ್ತಾ ಇದ್ರೆ ಅಂಡ್ that he shall inherit those promised blessings after he has endured faithfully the test of his love and devotion which God will apply. ಇದು ಯಾರಿಗೆ ಮಾತ್ರ ಅಂತಂದ್ರೆ ಅವನು ದೈವಿಕ ಸ್ವಭಾವ ದೇವ್ರು ಕೊಡಂತ ಎಲ್ಲಾ ಪರೀಕ್ಷೆಯಲ್ಲಿ ಕೊನೆಯವ್ರಿಗೆ ಏನಾಗಿರ್ಬೇಕು ನಂಬಿಕಸ್ಟ್ ಆಗಿರ್ಬೇಕು ಆ ಜಯ ಒಂದವ್ರಿಗೆ ಅಂತೆ ಈ ಒಂದು ಅಂತ ಡಿವೈನ್ ನೇಚರ್ ಅಂತ ಹೇಳ್ತಾರೆ ಈ ಜಯ ಒಂದೋದಕ್ಕೋಸ್ಕರ ದೇವ್ರ ಏನ್ ಮಾಡೋದು ನಮ್ಗೆ ಈ ಒಂದೇ ಮಾಡೋದು ಅನೇಕ ವಾಗ್ದಾನಗಳನ್ನ ಕೊಟ್ಟವ್ರೆ ಅಂತ ಹೇಳ್ತಾರೆ ಅದರ ಅದೇ ನೋಡ್ಬೇಕು ಇದೊಂದು ಗ್ಯಾರಂಟಿ ಏನಂದ್ರೆ ನಾವು ಕರೆಕ್ಟ್ ಆಗಿದ್ರೆ ನಮ್ಗೆ ಏನಾಗ್ತದೆ ನಮ್ಗೆ ನಮ್ಗೆ ರಿವಾರ್ಡ್ ಕೊಡ್ತಾರೆ ನಮ್ದು ನೆಕ್ಸ್ಟ್ ಪ್ಯಾರಾಗ್ರಾಫ್ ಕೊಡ್ರಿ ಓದ್ಲಿ ಹಂಗೆ ಅಪೋಸ್ತಲನು ಈ ಮುದ್ರೆಯ ಬಗ್ಗೆ ನಂತರದಲ್ಲಿ ಇದೇ ಪತ್ರಿಕೆಯಲ್ಲಿ ಉಲ್ಲೇಖಿಸುವವನಾಗಿ ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ಲ
ಎಂದಿದ್ದಾನೆ. ಇಲ್ಲಿ ಆತನು ವಾಗ್ದಾನವನ್ನು ವಿಮೋಚನೆಯ ದಿನದೊಂದಿಗೆ ಗುರುತಿಸುತ್ತಾನೆ. ನೋಡ್ತಾ ಇಲ್ಲಿ ಏನ್ ಮಾಡ್ತಾರೆ, ಇನ್ನೊಂದ್ ಕಡೆ ವಾಗ್ದಾನ ದಿನದವರೆಗೂ ನೀವೇನಾಗಿದ್ದೀರಾ, ನಿಮ್ಗೆ ಗುರುತಿಸಲ್ಪಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ತಾರ. ಎಫಿಷಿಯನ್ಸ್ 4:30 ನೋಡಂತೀನಿ. ಎಫಿಸಿಯರ್ ಬರೆದಂತ ಪತ್ರಿಕೆ 4:30, 30 ದೇವರ ಪವಿತ್ರಾತ್ಮನನ್ನು ದುಃಖ ಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ನೋಡ್ರ ಸಭೆನ ದೇವರು ಮುದ್ರೆ ಹಾಕಿರೋ ದಿನಕ್ಕೆ ಅಂದ್ರೆ ವಿಮೋಚನೆಯ ದಿನಕ್ಕಾಗಿ ಏನ್ ಮಾಡಿದ್ರೆ ಮುದ್ರೆ ಹೊಂದಿದಾರಲ್ಲ ಅಂತ ಹಂಗ ನೋಡ್ಬೇಕ್ರೆ. ಇವಾಗ ನಾವು ಯಾವ ದಿನದಲ್ಲಿದ್ದೀರಿ, ವಿಮೋಚನೆಯ ದಿನದಲ್ಲಿ ಇದ್ದೀರಿ ಅಂದ್ರೆ ಅಲ್ಲಿವರೆಗೂ ದೇವ್ರು ನಮ್ಗೆ ಮುದ್ರೆ ಹಾಕೋಣ. ಇವಾಗ ದಿನ ಬಂದ್ಬಿಟ್ಟು ಬಿಟ್ಬಿಡೋಣ ಹಂಗಾರೆ, ದೇವ್ರ ಮೇಲೆ ನೀನು ರೆಕಗ್ನೈಸ್ ಮಾಡಲ್ಲಂದ್ರೆ ರೆಕಗ್ನೈಸ್ ಮಾಡ್ತೀವಿ. ಎಲ್ಲಿವರೆಗೂ ಅಂದ್ರೆ ಆ ದಿನಾನೇನು, ಇದು ಓವರ್ ಆಲ್ ಚರ್ಚ್ ಡೆಲಿವರೆನ್ಸ್ ಡೇ ಬಗ್ಗೆ ಹೇಳ್ತಲ್ಲ, ನಮ್ ನಮ್ ಇಂಡಿವಿಜುವಲ್ ದಿನ ಅಂತ ಇದೆ ಡೆಲಿವರೆನ್ಸ್ ಡೇ ಅದರ. ಇವಾಗ ದೇವ್ರು ನಮ್ಗೆ ಪವಿತ್ರಾತ್ಮ ಮುದ್ರೆ ಓಟಿರ್ತಾರೆ ಎಲ್ಲಿವರೆಗೂ ಅಂದ್ರೆ ನಮ್ಮ ದಿನದ ಅಂತ್ಯದವರೆಗೂ ಅದರ, ನಮ್ಮ ಓಟ ಓಡಿ ಮುಗಿಸೋ ತನಕ ಆ ದಿನದವರೆಗೂ ನಮ್ಗೆ ನಮ್ಗೇನ್ ಮಾಡ್ತಾರೆ ಪವಿತ್ರಾತ್ಮ ಕೊಡ್ತಾರೆ. ಆ ದಿನ ನಾವು ಆ ಓಟ ಓಡಿ ಮುಗಿಸಿದ್ಮೇಲೆ ಆ ದಿನ ಏನಾಗ್ತದೆ ನಮ್ಗೆ, ದೇವ್ರಿಗೆ ಪುರಸ್ಕಾರ ಕೊಟ್ಬಿಡ್ತಾರೆ ಅದ್ರ. ಅವಾಗ ಆ ದಿನದವರೆಗೂ ಮಾತ್ರ ಏನಾಗುತ್ತೆ ನಮ್ಗೆ, ಈ ಭೂಲೋಕ ಸಂಚರಿಸ್ಬೇಕಾದ್ರೆ ಪವಿತ್ರಾತ್ಮನ ಒಂದು ಮುದ್ರೆ ಕೊಟ್ಟಿದ್ದಾರೆ. ಅದ್ರ ಅದೇ ನೋಡ್ಬೇಕು ಹೇಳ್ತಾರೆ, ಅಂಟಿಲ್ ದ ಡೇ ಆಫ್ ಡೆಲಿವರೆನ್ಸ್ ಏನು, ಅಂಟಿಲ್ ದ ಡೇ ಆಫ್ ಡೆಲಿವರೆನ್ಸ್ ಆಫ್ ಈಚ್ ಮೆಂಬರ್ಸ್ ಆಫ್ ದ ಬಾಡಿ ಆಫ್ ಕ್ರೈಸ್ಟ್ ಅದರ. ಇಡೀ ಭೂಲೋಕ ಸಭೆ ಆತನ ಓಟ ಓಡಿ ಮುಗಿಸುವ ತನಕ ಏನಾಗ್ತದೆ ಅದು ಇರ್ತಾನೆ ಅಂದ್ಬಿಟ್ಟು. ಆದ್ರೆ ಈ ಓಟ ಓಡಿ ಮುಗಿಸೋದು ಯಾವ ದಿನದಲ್ಲಿ, ಆತನ ಒಂದು ಕ್ರಿಸ್ತನ ಒಂದು ರಾಜ್ಯದ ದಿನದಲ್ಲಿ ಅದರ. ಯಾಕಂದ್ರೆ ಹೇಳ್ತಾರೆ ಮೊದಲನೇ ತೀರ್ಸೋಣ 4:16 ಕರ್ತನ ತಾನೇ ಆಜ್ಞಾದಾಸನೊಡನೆ ಹೇಳ್ತಾರೆ, ಪ್ರಧಾನ ಶಬ್ದದೊಡನೆ ಹಿಡಿದು ಬರುವನು. ಆಗ ಕ್ರಿಸ್ತನ ಸತ್ಯರು ಏನಾಗ್ತಾರೆ ಮೊದಲೇ ಬರ್ತಾರೆ. ಅಂದ್ರೆ ಕ್ರಿಸ್ತನ ಸತ್ಯವರು ಎದ್ದು ಬರೋದು ಯಾವಾಗ ಅಂದ್ರೆ ಕ್ರಿಸ್ತನ ಒಂದು ದಿನದಲ್ಲಿ. ಅದ್ರ ಎಲ್ಲರೂ ಒಂದೇ ಸೇ ಎದ್ ಬರ್ತಾನ ಇಲ್ಲ, ನೆಕ್ಸ್ಟ್ ವಚನ ಹೇಳ್ತಾರೆ ಇನ್ನ ಬತ್ಕೊಳ್ದಿರ ನಾವು ನಾವು ಕಡೆ ಮಾಡ್ತೇವೆ ಹೌದಾ. ನೋಡ್ಬೇಕ್ರೆ ಇದು ಒಂದೇ ಸತಿ ಆಗ್ತಾರೆ ಅಂತ ವಿಚಾರ ಅಂದ್ರೆ ಇಂಡಿವಿಜುವಲ್ ಕೋರ್ಸ್ ಮುಗಿಸೋ ತನಕ ಏನಾಗ್ತದೆ, ಈ ಪವಿತ್ರ ಆತ್ಮದಲ್ಲಿ ನಮ್ಗೆ ಏನ್ ದೇವರು ಒಂದು ಮುದ್ರೆ ಕೊಟ್ಟಾರೆ ಅಂತ ಹೇಳ್ತಾರೆ. ಅಂದ್ರೆ ಏನಕ್ಕೆ ಅಂದ್ರೆ ಅಂಟಿಲ್ ಡೇ ಆಫ್ ಡೆಲಿವರೆನ್ಸ್ ಅಲ್ವರ ಆಮೇಲೆ. ಹಾ, ಮತ್ತೊಂದು ಮಾತುಗಳಲ್ಲಿ ವಿಮೋಚನೆಯ ದಿನಕ್ಕಾಗಿ ಪವಿತ್ರಾತ್ಮನ ವಾಗ್ದಾನವೆಂಬ ಮುದ್ರೆ ಎಂಬುದು ಬೇರೊಂದು ರೀತಿಯಲ್ಲಿ ಸಭೆಯವರಾದ ನಾವು ಆತ್ಮನ ಪ್ರಥಮ ಫಲಗಳನ್ನು ಹೊಂದಿಕೊಳ್ಳುವರಾಗಿದ್ದೇವೆ ಎಂದು ಹೇಳುವುದಾಗಿದೆ. ಇದು ಕರ್ತನು ಮತ್ತು ನಮ್ಮ ನಡುವಣ ಒಡಂಬಡಿಕೆಯನ್ನು ಭದ್ರಪಡಿಸುತ್ತದೆ ಮತ್ತು ನಾವು ಬಲಹೀನರಾಗದೆ ಹೋದಲ್ಲಿ ನಾವು ಈ ವಾಗ್ದಾನಗಳಿಗೆ ಪೂರ್ಣವಾಗಿ ಬಾಧ್ಯರಾಗುತ್ತೇವೆ. ಇಟ್ ಇಸ್ ಬೈಂಡಿಂಗ್ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ, ಅಥವಾ ಕೌನೆಂಟ್ ಬಿಟ್ವೀನ್ ಲಾರ್ಡ್ ಅಂಡ್ ಅಸ್ ಅಂತ ಹೇಳ್ತಾರೆ. ಇವಾಗ ಕಾಂಟ್ರಾಕ್ಟ್ ಮಾಡ್ಕೊಬೇಕು, ಅಗ್ರಿಮೆಂಟ್ ಮಾಡ್ತಿರಲ್ಲ, ಅದರ ಇಷ್ಟು ದಿನ ಇರ್ತೀರಿ, ಇದನ್ನ ನಮ್ಗೆ ದುಡ್ಡು ಕೊಡ್ತೀರಿ ಅಂದ್ಬಿಟ್ಟು. ಆ ಥರ ದೇವ್ರು ನಮಗೆ ನೀವು ಫೇತ್ಫುಲ್ ಆಗಿದ್ರೆ ನಮ್ಗೆ ಏನು ಕೊಡ್ತೀನಿ ಹೇಳೋರೆ, ನಮಗೆ ಡಿವೈನ್ ನೇಚರ್. ಅದಕ್ಕೆ ಟೋಕನ್ ಅಡ್ವಾನ್ಸ್ ಏನು, ಈ ಒಂದು ಪವಿತ್ರ ಆತ್ಮ ನಮ್ಮಲ್ಲಿ ಕೊಟ್ಟಿರೋದು. ಅದರ ಅದ್ ಹೇಳ್ತಾರೆ ಇದು ಒಂದು ಒಂದು ಚಿಕ್ಕದಾಗಿರೋಂಥ ಒಂದು ಗ್ಯಾರಂಟಿ. ಆದರೆ ಇದಕ್ಕೆ ಏನು ಮಾಡಬೇಕು ಅಂತಾರೆ, ಯಾವತ್ತೂ ಏನಂತಾರೆ ಬೇಸರಗೊಳ್ಳದೆ ಮಣದವ್ರಿಗೇನ ಇರಬೇಕು, ನಂಬಿಕೆಸರಾಗಿರೋರಿಗೆ ಈ ರಿವಾರ್ಡ್. ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್, ಪುತ್ರಾತ್ಮ ಮತ್ತು ಬಾಧ್ಯಸ್ಥ ಇವುಗಳ ಸಂಬಂಧಗಳ ಒಡಂಬಡಿಕೆಯ ಈ ಮುದ್ರೆಯು ನಮ್ಮ ತಲೆಯ ಮೇಲೆ ಹಾಕುವ ಬಾಹ್ಯ ಗುರುತುಗಳಲ್ಲ, ಅಥವಾ ನಮ್ಮ ಭೂಲೋಕ ಸಂಬಂಧ ವ್ಯವಹಾರಗಳಲ್ಲಿ ಪ್ರಾಪಂಚಿಕ ಸಂಪತ್ತು ಮುಂತಾದವುಗಳಲ್ಲಿ ದೇವರ ಕೃಪೆಯನ್ನು ಪ್ರಕಟಿಸುವ ಗುರುತು ಅಲ್ಲ. ನೋಡ್ರ ಅದೇ ನೋಡ್ಬೇಕ್ರೆ ಈ ಗುರುತು ಏನಪ್ಪ, ಕಣ್ಣು ಕಾಣಿಸ್ತಾರ ಅಂತಂದ್ರೆ ಕಣ್ಣಿಗೆ ಎಲ್ಲೇನಾಗಿಲ್ಲ, ತಲೆ ಮೇಲೆ ಯಾವ ಸೀಲ್ ಗಿಲೇನು ನೋಡುದಿಲ್ಲ. ಇದು ಲಿಟ್ರಲ್ ಸೀಲು ಅಲ್ವ, ನಮ್ ಕಣ್ಣಿಗೂ ಏನಾಗಲ್ಲ ಕಾಣಿಸಲ್ಲ. ಓ ಅದು ಸರಿಯಪ್ಪ, ಸೀಲ್ ಕಣ್ಗಾಣಿಸಲ್ಲ ಅಂದ್ರೆ ಇದು ಹೆಂಗ್ ಕಂಡಿಯೋದು ನಮ್ಮ ಲೈಫಲ್ಲಿ ಏನಂತಾರೆ, ಎಲ್ಲ ಎಲ್ಲ ಫೇವರಲ್ ಆಗಿರ್ಬೇಕಾ, ಭೂಲೋಕ ಎಲ್ಲ ಸಂಬಂಧಪಟ್ಟಂತ ಎಂತ ಒಂದು ಭೂಮಿ ಸಂಬಂಧವಾದಂತ ಎಲ್ಲ ಆಶೀರ್ವಾದಗಳು ಇರ್ಬೇಕಾ, ಇಟ್ಟು ಅಂದ್ರೆ ಸೈನ ಅಂತಂದ್ರೆ ಅದು ಅಲ್ಲ ಅಂತ ಹೇಳ್ತಾರೆ. ಚಿರ್ ನೆಕ್ಸ್ಟ್ ಇನ್ನೇನಪ್ಪ ಅಂತ ನೋಡಂದ್ರೆ ಏನ್ರೆ ನೆಕ್ಸ್ಟ್ ಹೇಳ್ತಾರೆ ಅಂತ ಗಿಫ್ಟ್ ಸರಿ, ಪ್ರಾಪಂಚಿಕ ಸಂಪತ್ತು ಮುಂತಾವುಗಳಲ್ಲಿ ದೇವರ ಕೃಪೆಯನ್ನು ಪ್ರಕಟಿಸುವ ಗುರುತು ಅಲ್ಲ. ನೋಡ್ರ ದೇವರ ಕೃಪೆನ ಪ್ರಕಟಿಸುವಂತ ಗುರುತು ಅಲ್ಲ ಅದರ. ಇವಾಗ ಏನ್ರೆ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಏನ್ ಮಾಡ್ತೀವಿ, ದೇವ್ರಿಗೆ ಥ್ಯಾಂಕ್ಸ್ ಅಂತ ಸಲ್ಲಿಸ್ತೀವಿ ಅದರ. ಅದೆಲ್ಲ ಏನೇ ಅಂತಾರೆ, ಅದೆಲ್ಲ ಒಂದ್ ಸೈನ್ ಅಲ್ಲ ಅದರ. ನೆಕ್ಸ್ಟ್ ಹೇಳ್ತಾರೆ ಪಾಯಿಂಟ್ ಆಮ್ ನೋಡಿ, ಅಥವಾ ಇದು ಈಗ ಅಥವಾ ಯಾವಾಗಲಾದರೂ ಗುಣಪಡಿಸುವ ವರ, ದೇವ ವಾಣಿಗಳನ್ನಾಡುವ ವರ ಮುಂತಾದವುಗಳಲ್ಲ. ನೋಡ್ರ ಅದ್ ಮಾತ್ರ ಅಲ್ಲ, ಏನ್ರೆ ಗುಣಪಡಿಸಂತ ವರ, ಪವಿತ್ರ ಆತ್ಮನ ವರ ಅಂತ ಇದೆಲ್ಲ ಗಿಫ್ಟ್, ಆ ಗಿಫ್ಟ್ ಗಳಿತ್ತು ಅಂದ್ರೆ ಅದು ಸೈನ್ ಅಂತಂದ್ರೆ ಇಲ್ಲ ಅಂತ ಹೇಳ್ತಾರೆ. ಏನೋ ಗಿಫ್ಟ್, ಗಿಫ್ಟ್ಸ್ ಆಫ್ ಫೀಲಿಂಗ್ ವಾಸಿ ಮಾಡಂತ ಒಂದು ಏನ್ರೆ ಆ ಒಂದು ವರ ಇತ್ತು ಅದು ಪವಿತ್ರಾತ್ಮನ ಇದೆ ಅಂತಂದ್ರೆ ಅದಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನಂದ್ರೆ ಏನ್ರೆ ವಾಣಿಗಳು ಮಾಡೋದು, ವಾಣಿಗಳೇನಂದ್ರೆ ಬೇರೆ ಬೇರೆ ಭಾಷೆ ಮಾತಾಡೋದು. ಓ ಇದು ಪವಿತ್ರಾತ್ಮನ ಸೂಚನೆನಾ ಅಂತಂದ್ರೆ ದಟ್ ಈಸ್ ಆಲ್ಸೋ ನಾಟ್ ದ ಸೈನ್. ಅದರ ಅನ್ಯ ಭಾಷೆ ಮಾತಾಡೋದು ಅಂದ್ರೆ ನಮ್ಗೆಲ್ಲ ಅನ್ಯ ಭಾಷೆ ಇಲ್ಲ ಬಿಡ್ರಿ, ಇವಾಗ ಲೋಕ ಮಾತ್ರ ಅನ್ಯ ಭಾಷೆ ಅಲ್ಲ, ಬೇರೆ ಭಾಷೆನೇನೋ ಬೇರೆ ಬೇರೆ ಭಾಷೆ ಇಲ್ಲ ಅಂದ್ರೆ ವಾಕ್ಯ ನೋಡ್ಬಿಟ್ಟು 4-5 ಭಾಷೆಯಲ್ಲಿ ಸಾರ್ತೀವಿ ಅಂದ್ರೆ ಅದು ಸೈನ ಅಂತಂದ್ರೆ ಅದು ಸೈನ್ ಅಲ್ಲ ಅದರ. ಹಂಗಂದ್ರೆ 4-5 ಭಾಷೆ ಮಾತಾಡಿದ ತಕ್ಷಣ ನಿಮ್ಗೆ ಪರ್ಲಾದ ಸೀಟ್ ರಿಸರ್ವ್ ಆಗಿದೆ ಗ್ಯಾರಂಟಿ ಏನಲ್ಲ. ನಮ್ ನೆಕ್ಸ್ಟ್
ಅದೇ ಹೇಳ್ತಾರೆ ಈ ತರ ಎಲ್ಲ ಇದ್ರು ಸರಿ ಅನೇಕ ಇವೆಲ್ಲ ಒಂದು ಕ್ಯಾರೆಕ್ಟರ್ ಇರ್ತಾರೆ ಆದ್ರೂ ಕೂಡ ದೇವರ ಒಂದು ವಾಕ್ಯ ಹೇಳಂತ ಪ್ರಕಾರ ಏನಾಗಿರಲ್ಲ ಆ ಒಂದು ಮುದ್ರೆ ಇರಲ್ಲಂತ ಅದಕ್ಕೆ ಎಕ್ಸಾಂಪಲ್ ನಮ್ಗೆ ಎರಡು ವಚನ ಕೊಡ್ತಾರೆ ಅಪೊಸ್ತಲ ಕೃತ್ಯಗಳು 8:13-23 ನೋಡ್ಬೇಕಾರೆ ಅನೇಕ ಜನಗಳು ಅಲ್ಲ ಏನಂತಾರೆ ಅಲ್ಲಿ ಕ್ರಿಸ್ತನ ಬ್ಯಾಪ್ಟಿಸಮ್ ತಗೊಂಡಿರ್ತಾರಂತೆ ಸರಿ ಜಾನ್ ದ ಬ್ಯಾಪ್ಟಿಸಮ್ ಇದರಲ್ಲಿ ಅಪೊಸ್ತಲ ಪೀಟರ್ ಬಂದು ಕೈ ಇಟ್ಬೇಕಾರೆ ತಕ್ಕಂತ ಪವಿತ್ರಾತ್ಮ ಹೊರ ಬರ್ತದೆ ಅಲ್ಲಿ ಅಲ್ವಾಗ ನೋಡ್ಬಿಟ್ಟು ಸಿಂಹನ್ ಏನ್ ಮಾಡ್ಬಿಡ್ತಾರೆ ಅಯ್ಯೋ ಏನಪ್ಪ ಈ ಕೈ ಇಟ್ಟ ತಕ್ಷಣ ತಕ್ಕಂತಿವ್ರಲ್ಲ ಬೇರೆ ಬೇರೆ ಭಾಷೆ ಮಾತಾಡ್ತಾರಲ್ಲ ಅದಕ್ಕೆ ನಮಗೂ ಕೇಳಿ ನೀವ ಕೊಡಿ ಅನ್ನ ಒಂದ್ ಸ್ವಲ್ಪ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ ಅದೇ ನೋಡ್ಬಿಟ್ಟು ಇವರು ಕೊಡ್ತಾರೆ ಅಂತ ಯಾಕಂದ್ರೆ ಇವ್ರು ದುಡ್ಡಿನ ಏನ್ ಮಾಡ್ತಾರೆ ಅನ್ನ ಕೊಂಡ್ಕೊಡಕ್ಕೆ ಪ್ರಯತ್ನ ಮಾಡೋದಕ್ಕೆ ಕೊಡಕ್ ಹೋಗಿಲ್ಲ ಅದೇ ತರ ಮೊದಲನೇ ಕುರಿತು 13:1 ಮೂರನೇ ವಚನ ಹೇಳ್ತಾರಲ್ಲ ಏನಂತಾರೆ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡೋದು ಸರಿ ದೇವದೂತರ ಭಾಷೆಯಲ್ಲಿ ಮಾತಾಡೋದು ಸರಿ ಏನ್ರೇ ಹಾ ಮನುಷ್ಯರ ಒಂದು ಭಾಷೆಯಲ್ಲಿ ಮಾತಾಡೋದು ಸರಿ ಅಂತಾರೆ ಪ್ರೀತಿ ಇಲ್ಲ ಅಂದ್ರೆ ನಾನಾ ಕೊಡುವಂತ ಒಂದು ಇದಾಗಿದ್ಯಾ ಕಲಿಸ್ತಾರ ಐತೆ ಅಂತ ಅದೇ ನೋಡ್ಬೇಕಾದ್ರೆ ಏನ್ರೆ ಇವೆಲ್ಲ ಒಂದ್ ಸೈನ್ಸ್ ಅಲ್ಲ ಅದರ ದೇಹನ ಸುಡೋದಿ ಕೊಟ್ರೆ ಸರಿ ಏನಂತ ನಾವು ಇದು ಹೊರಟೈತೀರ ಅಂತಂದ್ರೆ ದೇಹನ ಎಷ್ಟೋ ಜನ ಸುಟ್ಟಾಕೊಂಡ್ಬಿಟ್ಟಾರೆ ಸುಡೋದ್ ಕೊಟ್ಟವ್ರೆ ಮಾಡಿರ್ತಾರ ಅದರ ಅಂದ್ರೆ ಅವರೆಲ್ಲ ಲ್ಯಾಕ್ ಅಂಡ್ ಫಾರ್ಟ್ ಬಂದ್ ಆಗ್ಬಿಟ್ರ ಅಂದ್ರೆ ಇಲ್ಲ ಹಂಗಾಗಿದ್ರೆ ಇಷ್ಟೊಂದು ಸಭೆ ಏನಾಗ್ಬಿಡಿರೋದು ಆಳ್ರೆ ಕಂಪ್ಲೀಟ್ ಆಗ್ಬಿಡುದು ಆಮೇಲೆ ಇರೋದನ್ನೆಲ್ಲ ದಾನ ಮಾಡ್ಬಿಟ್ರೆ ಓ ಸರಿ ದಾನ ದಾನ ಮಾಡ್ಬೇಕು ಅಂದ್ಬಿಟ್ಟು ಇರೋದನ್ನೆಲ್ಲ ತೊಗೊಂಡು ತೆರೆದುಕೊಂಡ್ಬಿಟ್ರೆ ಅದಾಗ್ತಾರ ಅಂದ್ರೆ ಅದು ಆಗಲ್ಲ ಅದ್ರ ಹಂಗೆ ನಮ್ಮಲ್ಲೇ ಇರ್ಬೇಕು ಪ್ರೀತಿ ಇರ್ಬೇಕು ಅಂದ್ರೆ ಇವೆಲ್ಲ ಯಾವ್ದು ಮಾಡೋದ್ ಬಿಡ್ವಾ ಇವೆಲ್ಲ ಮಾಡ್ಕೊಂಡು ಪ್ರೀತಿ ಇರ್ಬೇಕು ಅದರ ಇವೆಲ್ಲ ಮಾಡಿದ್ರೆ ಪ್ರೀತಿ ಐತೆ ಅಂದ್ರೆ ಅದು ಇನ್ನೊಂದು ದೊಡ್ಡ ಸ್ಟೇಂಜ್ ಕತೆ ಅದು ಪ್ರೀತಿ ಅಲ್ಲ ಅದರ ಪ್ರೀತಿ ಇದ್ದಿ ಇವೆಲ್ಲ ಮಾಡ್ಬೇಕು ಅದೇ ಇವೆಲ್ಲ ಏನೋ ಇವೆಲ್ಲ ಮಾಡ್ಬೇಡ ಅಂತ ಹೇಳ್ತಲ್ಲ ಇವೆಲ್ಲ ಪ್ರೀತಿಯಲ್ಲಿ ಮಾಡೋ ಅಂತ ಅಪ್ಪಸ್ಲು ಪೋಲೆ ಮಾಡ್ತಾರೆ ಹೇಳ್ತಾರೆ ಅದೇ ಹಿಂಗ್ ಓದ್ಬಿಟ್ಟು ನಾವು ಓ ಏನ್ ಮಾಡೋದ್ ಬೇಡ ಅಲ್ರ ಮನೆ ಬಂದವ್ರಿಗೆ ಬರೀ ಪ್ರೀತಿ ನೋಡ್ಸೋಣ ಆಯ್ತದ ಊಟ ಗೀಟ ಹಾಕ್ಬಿಟ್ಟು ಅಲ್ರ ಅದು ಪ್ರೀತಿ ಅಲ್ಲ ಅಲ್ರ ಅದ್ ಹೇಳ್ತಾರೆ ಪ್ರೀತಿ ಏನ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಇನ್ನೇ ನೋಡಿರ್ತೀರಿ ಈ ಸೈನ್ಸ್ ಬಂಬ್ ಏನಲ್ಲ ಈ ಔಟ್ವರ್ಡ್ ಸೈನ್ಸ್ ಕೂಡ ಪವಿತ್ರಾತ್ಮನ ಒಂದು ರೆಕಗ್ನಿಷನ್ ಅಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಹೇಳ್ತಾರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೇಳ್ತಾರೆ ಅದೇನಂತ ಹಾ ಎಲ್ಲಿದೆ ಅಂತದ್ದು ಅದು ಯಾರು ಹೃದಯದಲ್ಲಿದೆ ಯಾರು ಮುದ್ರೆ ಹಾಕೊಡೋರ ಅವ್ರ ಹೃದಯದ ಏನಾಗಿರೋದು ಇವ್ರ ಅಂದ್ರೆ ಇದು ವಿಟ್ನೆಸ್ ನಮ್ಗೆ ಎಲ್ಲಿ ಸಿಗ್ತಾರೆ ಅಂದ್ರೆ ನಮ್ ಮನ್ಸಲ್ಲಿ ನಮ್ಗೆ ಏನಾಗ್ಬಿಡ್ತಾರೆ ಕ್ಲೀನ್ ಆಗಿ ಗೊತ್ತಾಗ್ಬಿಡ್ತಾರೆ ಅದ್ರ ಅದೇ ನೋಡ್ಬೇಕಾದ್ರೆ ನಮ್ಗೆಲ್ಲಾರ್ಗು ಏನಂತ ಮನಸ್ಸಕ್ಷಿಂತ ಕೊಟ್ಟವ್ರೆ ಅಂದ್ರೆ ಇವಾಗ ನಮ್ಗೆ ಈಗ ಪ್ರಶ್ನೆ ಹಾಕೊಟ್ರೆ ದೇವರನ್ನ ಎಲ್ಲಿದ್ದೀರಿ ಅಂತಂದ್ರೆ ಈ ಪ್ರಶ್ನೆಗೆ ನಮ್ಗೆ ಬರೋಂತ ಉತ್ತರದಲ್ಲಿ ನಮ್ಗೆ ಗೊತ್ತಾಗ್ಬಿಡ್ತಾರೆ ನಾವ್ ಎಲ್ಲಿದ್ದೀರಿ ಅದರ ಇದನ್ನ ಬಂದ್ಬಿಟ್ಟು ಏನ ನಾವು ಔಟ್ವರ್ಡ್ ಏನೇ ನೋಡ್ಸ್ಕೊಬೋದು ಅಥವಾ ಏನ್ರೆ ಔಟ್ವರ್ಡ್ ಎಷ್ಟೇ ಮೋಸವಾಗಿರ್ಬೋದು ಅಥವಾ ಔಟ್ವರ್ಡ್ ಎಷ್ಟೇ ಒಳ್ಳೆಯವರ್ತನ ಇರ್ಬೋದು ಆದ್ರೆ ಇದನ್ನ ನಮ್ಮ ಒಂದು ಇದನ್ನ ಏನ್ ಮಾಡೋಕ್ಕಾಗಲ್ಲ ದೇವ್ರು ಕೊಟ್ಟಿದ್ದ ವಿಟ್ನೆಸ್ ನ ಮೀರಿ ನಾವ್ ಏನ್ ಮಾಡೋಕ್ಕಾಗಲ್ಲ ಆ ಪುರಸ್ಕಾರ ಇರೋದಕ್ಕೆ ಸಾಧ್ಯನೇ ಇಲ್ಲ ಅದೇ ನೋಡಿ ನೆಕ್ಸ್ಟ್ ಹೇಳ್ತಾರೆ ನೋಡಿ ಅದು ಇನ್ಯಾರಿಗೂ ತಿಳಿಯೋದು ಆಮೇಲೆ ಅಷ್ಟೇ ಅಂದ್ರೆ ಇದು ಫಲಗಳನ್ನ ಏನ್ ಮಾಡ್ಬೋದು ಬೇರೆಯವರು ನೋಡ್ಬೋದು ಎಲ್ಲಿ ದಿನನಿತ್ಯ ಡೇ ಟು ಡೇ ವಾಕ್ ಆಫ್ ಲೈಫ್ ಅಲ್ಲಿ ಹೇಳ್ತಾರೆ ಫೆಲೋಶಿಪ್ ಇಟ್ಕೊಂಡು ಇರ್ತಾ ಇದ್ರೆ ಅವ್ರಿಗೆ ನಮ್ಗೆ ಅವ್ರಿಂದ ಬರೋಂತ ಮಾತುಗಳು ಅದರ ಅವ್ರ ನಡೆಯುವಂತ ನಡವಳಿಕೆಗಳು ಅದರ ಕ್ರಿಯೆಗಳು ಇದ್ರ ಮುಖಾಂತರವೇ ನೋಡ್ಬೋದು ಅವ್ರು ಇರೋಂತ ಒಂದು ಜೀವನಗಳು ಅಲ್ಲ ಅದರಲ್ಲಿ ಕಂಡು ಹಿಡ್ಬೋದು ಓಹೋ ಎಷ್ಟು ಏನಂತ ಇವ್ರಲ್ಲೇ ಇದೆ ಅಂತ ನಮ್ಗೆ ಹೆಂಗ್ ಕಂಡು ಹಿಡ್ಬೋದು ವಾಕ್ ಆಫ್ ಲೈಫ್ ಕರೆಕ್ಟಾ ಇದೇ ಒಂದು ಸೈನ್ ಅಂತ ಹೇಳ್ತಾರೆ ಅದರ ಆಮೇಲೆ ನೆಕ್ಸ್ಟ್ ಬರ್ತಾರೆ ಹಾ ನೆಕ್ಸ್ಟ್ ಸರಿ ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ ದೇವರೇ ಅದ್ ಹೇಳ್ತಾರಲ್ಲ ನಮ್ಮನ್ನ ಸ್ಥಿರಪಡಿಸಿರೋರು ಯಾರಂತೆ ದೇವರೇ ನಮ್ಗೆ ಮುದ್ರೆ ಹಾಕಿರೋರು ಯಾರಂತೆ ತಂದೆಯ ದೇವರು ಅಂತ ಹೇಳ್ತಾರೆ ನೆಕ್ಸ್ಟ್ ಬರ್ತಾರೆ ಆಮೇಲೆ ಈ ಪ್ರಾಮಾಣಿಕತೆಯು ಅಥವಾ ಪುತ್ರತ್ವದ ಮುದ್ರೆಯು ತಂದೆಯೊಂದಿಗೆ ಮತ್ತು ಆತನ ಎಲ್ಲಾ ಪವಿತ್ರವಾದ ವ್ಯವಸ್ಥೆಗಳೊಂದಿಗೆ ಸಂಧಾನಗೊಂಡಿದೆ ಮತ್ತು ಅಪ್ಪ ತಂದೆಯೇ ನನ್ನ ದೇವರೇ ನಾನು ನಿನ್ನ ಚಿತ್ತವನ್ನು ನೆರವೇರಿಸಲು ಸಂತೋಷಿಸುತ್ತೇನೆ ಎಂದು ಕೂಗಿ ಹೇಳುವ ಧೈರ್ಯ ಕೊಡುತ್ತದೆ ಯಾಕಂದರೆ ಈ ಮುದ್ರೆಯನ್ನು ಅಥವಾ ಪುತ್ರತ್ವದ ಸಂಕೇತವನ್ನು ಹೊಂದಿರುವವರು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವರು ಯಾಕಂದರೆ ಆತನು ಆಜ್ಞೆಗಳಲ್ಲಿ ಬಾರದವುಗಳಲ್ಲ ಅದೇ ಹೇಳ್ತಾರೆ ಈ ಮುದ್ರೆ ಇರೋರು ಹೆಂಗಿರ್ತಾರೆ ಅಂತ ಹೇಳಿದ್ರೆ ಈ ಹೂ ಹ್ಯಾಸ್ ದಿ ಸೀಲ್ ಆರ್ ಮಾರ್ಕ್ ಆಫ್ ಸನ್ಶಿಪ್ ಈಸ್ ಈ ಹೂ ನಾಟ್ ಓನ್ಲಿ ಸೀಸ್ ಟು ಡೂ ದ ವಿಲ್ ಆಫ್ ದ ಫಾದರ್ ಬಟ್ ಡೂಯಿಂಗ್ ಇಟ್ ಫೈಂಡ್ಸ್ ಇಟ್ ನಾಟ್ ಗ್ರೀವಿಯಸ್ ಬಟ್ ಡಿಲೈಟ್ ಸಮ್ ಅಂತ ಹೇಳ್ತಾರೆ ಅಂದ್ರೆ ಈ ತರ ಪವಿತ್ರಾತ್ಮದಲ್ಲಿ ಸಾಕ್ಷಿ ಇತ್ತು ಅಂದ್ರೆ ಏನ್ ಮೀನಿಂಗ್ ಅಂದ್ರೆ ಈ ದೇವರಂತ ಒಂದು ಒಂದು ಮಾತಿಗೆ ಅಂದ್ರೆ ಹೆಂಗಿರ್ತಾರೆ ರಿಯಾಕ್ಷನ್ ಅಂದ್ರೆ ಅಯ್ಯೋ ಈಗೋ ದೇವನೇ ಏನಂತ ನೀನ್ ಚಿತ್ತ ನಿರ್ವಹಿಸೋದಕ್ಕೆ ಬರ್ತಾ ಇದ್ದೀನಿ ಹೇಳ್ತಾರೆ ಯೇಸು ಕ್ರಿಸ್ತನಿಗೆ ಎಷ್ಟು ಒಂದು ಸಂತೋಷ ಇತ್ತು ಐ ಡಿಲೈಟ್ ಟು ಡೂ ದೈ ವಿಲ್ ಅಂತ ಹೇಳ್ತಾರೆ
ಆತರ ದೇವ್ರ ಚಿತ್ತ ಮಾಡಕ್ಕೆ ಯಾವ ಹಿಂಗಿರ್ಬೇಕು ಇವ್ರಿಗೆ ಪೂರ್ಣ ಆಸಕ್ತಿ ಪೂರ್ಣ ಸಂತೋಷನಾಗಿರ್ಬೇಕು ಇರ್ಬೇಕು ಆತರ ಒಂದು ಮನೋಭಾವ ಇದ್ರೇನೆ ಅಂದ್ರೆ ಒಂದು ನಮ್ಗೆ ಅಂತ ನಮಗೊಂದು ಒಂದು 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 ಏನಂತಾರೆ ಒಂದು ಒಂದು ಗ್ಯಾರಂಟಿ ಹೇಳ್ಬೋದು ಯಾವ್ತರ ಹೌದಪ್ಪ ನಮ್ಮಲ್ಲಿ ಏನಾಗಿದೆ ನಾವ್ ಕರೆಕ್ಟ್ ಆಗಿ ಇದ್ರಿ ಅಂತ ಅಂದ್ಬಿಟ್ಟು ಅಂದ್ರೆ ಹೆಂಗೆ ಅಂತಂದ್ರೆ ಈ ಡೇವಿಡ್ ಜೊನಾಥನ್ ಅದರ ಸೊ ನೋಡ್ಬೇಕ್ರೆ ಆ ಒಂದು ದೇವ್ರಿಗಾಗಿ ಅವನೇನ ಮಾಡ್ತಾ ಇರ್ಬೇಕಾದ್ರೆ ಜೊನಾಥನ್ ಏನ್ ಮಾಡ ತುಂಬಾ ಸಂತೋಷ ಪಟ್ಟ ತನಗಿರಂತ ಆಯುಧಗಳ ಏನ್ ಮಾಡ್ತಾ ಅವನ್ಗೆ ಒಪ್ಪಿಸ್ಕೊಡ್ತಾನೆ ಅದರ ಸೊ ಆತರ ಒಂದು ಸಪೋರ್ಟಿವ್ ಆಗಿರೋಂತ ಒಂದು ಕ್ಯಾರೆಕ್ಟರ್ ಅದರ ಏನಂದ್ರೆ ಒಂದು ದೇವ್ರ ಮಕ್ಳು ಅಂದ್ಮೇಲೆ ಅದೇ ಒಂದ್ ದೇಹದಲ್ಲಿ ಅಂತ ಒಂದ್ ಅಂಗ ಏನೋ ಒಂದು ದೇವ್ರಿಗೋಸ್ಕರ ಮಾಡ್ತಾರೆ ಅಂತಂದ್ರೆ ಇನ್ನೊಂದು ಅಂಗ ಸಪೋರ್ಟಿವ್ ಆಗಿ ಮಾಡ್ಕೊತಾನ ಅದನ್ನ ತುಂಬಾ ಅಪ್ರಿಶಿಯೇಟ್ ಮಾಡಿ ಅವ್ರಿಗೆ ಅಂತ ಒಂದು ಒಂದು ಎಲ್ಲಾ ರೀತಿಲಿ ಒಂದು ಒಂದು ಜೊತೆಗಾಗಿ ನಿಂತ್ಕೊಳಂತ ಒಂದು ಕ್ಯಾರೆಕ್ಟರ್ ಅದ್ರ ಯಾಕೆಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಆ ಒಂದ್ ಮನೋಭಾವ ಹೇಳ್ತಾರಲ್ಲ ಏನ್ ಹೇಳ್ತಾರೆ ಈಗ ದೇವ್ರೆ ನಿನ್ ಚಿತ್ತವನ್ನು ನಿರ್ವಹಿಸೋದಕ್ಕೆ ಬರ್ತಾ ಇದೀನಿ ಅಂತ ಅಲ್ವರ ಆಮ್ ನೆಕ್ಸ್ಟ್ ಪಡಕೊಳ್ಳುವ ಆತ್ಮ ಅಥವಾ ಮಕ್ಕಳೆಂದು ಮುದ್ರಿಸುವುದು ಪ್ರಥಮ ಫಲಗಳನ್ನು ಹೊಂದಿಕೊಳ್ಳುವುದು ಅಥವಾ ಬರಲಿರುವ ಬಾಧ್ಯತೆಗೆ ನಿಷ್ಠೆಯುಳ್ಳವರು ಹಾಗಾದರೆ ಆತ್ಮನ ಸುಧಾರಿಸಿದ ಸಾಕ್ಷ್ಯಗಳಲ್ಲಿ ಒಂದಾಗಿದ್ದೇವೆ ಪ್ರಸ್ತುತ ಜೀವನದಲ್ಲಿನ ಕ್ರೈಸ್ತ ಅನುಭವಗಳ ಸಾರವೇ ಆಗಿದೆ ಈ ಹಂತದ ಅನುಭವಗಳನ್ನು ಪಡೆಕೊಳ್ಳುವ ಮೊದಲು ನಾವು ನಮ್ಮ ಪಾಲಿನ ಪ್ರತಿಷ್ಠತೆಯ ಪಾಲನ್ನು ಸತ್ಯದ ಆತ್ಮನಿಂದ ಪವಿತ್ರತೆಗೆ ಪಡೆದುಕೊಂಡವರಾಗಿ ದೇವರ ಚಿತ್ತವನ್ನು ತಿಳಿದು ಅದರಂತೆ ನಡೆದುಕೊಳ್ಳುವುದರ ಮೂಲಕ ಕ್ರಿಸ್ತನ ಪ್ರತಿಷ್ಠೆಗೊಂಡ ದೇಹವಾದ ಸಭೆಗೆ ಬರುವುದರಿಂದ ಹೊಂದಿಕೊಳ್ಳಬೇಕಾಗುತ್ತದೆ. ಅಂದ್ರೆ ಏನಂದ್ರೆ ಹಿಂಗೆ ಇದು ಬರೋದು ಅಂತಂದ್ರೆ ಏನ್ರಿ ಆ ಎಕ್ಸ್ಪೀರಿಯನ್ಸ್ ನಾವೇ ಮಾಡ್ದಂಗೆ ಪಾಲ್ಗೊಂಡಂಗೆ ಅದ್ರ ಪ್ರಕಾರ ನಡ್ಕೊಂಡವಾಗ ಅಂತ ಹೇಳ್ತಾರೆ. ಅದರ ಆಮೇಲೆ ನೆಕ್ಸ್ಟ್ ಈ ಅನುಭವವು ನಾವು ಆತ್ಮನಿಂದ ಸ್ಫೂರ್ತಿಗೊಂಡವರಾಗಿ ನೀತಿವಂತಿಕೆಯ ಸೇವೆ ಮಾಡುವುದರಿಂದ ಉಂಟಾಗುತ್ತದೆ. ಹೇಳಬೇಕಾದರೆ ನಾವು ಭ್ರೂಣ ಸ್ಥಿತಿಯಿಂದ ದೇವರು ನಮ್ಮನ್ನು ಮಕ್ಕಳೆಂದು ಕಂಡುಕೊಳ್ಳುವ ಸ್ಥಿತಿಗೆ ಸೇರಿ ಹಾಗೆಂದು ಮುದ್ರೆ ಹೊಂದಿಕೊಳ್ಳುವುದಕ್ಕೆ ಇದೊಂದು ಸಾಕ್ಷ್ಯವಾಗಿದೆ. ಅದೇ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ದಿಸ್ ಎಕ್ಸ್ಪೀರಿಯನ್ಸ್ ಕಮ್ಸ್ ಆಫ್ಟರ್ ವಿ ಹ್ಯಾವ್ ಬಿನ್ ಕ್ವಿಕನ್ಡ್ ಆಫ್ ದ ಸ್ಪಿರಿಟ್ ಟು ದ ಸರ್ವಿಸ್ ಆಫ್ ರೈಟ್ನೆಸ್. ಇಟ್ ಈಸ್ ಅನ್ ಎವಿಡೆನ್ಸ್ so to speak that we have passed from the embryo condition to one in which God can consider sons and seal us as such ಅಂತ ಹೇಳ್ತಾರೆ. ಅಂದ್ರೆ ಎಂಬ್ರಿಯೋ ಕಂಡೀಷನ್ ಇಂದ ದೇವ್ರ ಮಕ್ಕಳಾಗೋದಕ್ಕೆ ಏನಾಗ್ತದೆ ಡೆವಲಪ್ಮೆಂಟ್ ಇದೆ ಅಂತ ಒಂದು ಸೈನ್ ಅಂತ ಹೇಳ್ತಾರೆ. ಅದೇ ಹೇಳೋದಲ್ಲ ತಾಯಿ ಗರ್ಭದಲ್ಲಿ ಇರ್ಬೇಕು ಮಗು ಏನಾಗ್ತದೆ ಬೆಳೀತದೆ. ಫಸ್ಟ್ ಹೆಂಗಿದ್ರೆ ಎಂಬ್ರಿಯೋ ಅಂತ ಇರ್ತಾರೆ ಒಂದು ಚಿಕ್ಕದಾಗಿ ಅಂತ ಒಂದು ಗಡ್ಡೆ ಇರ್ತಾರೆ. ಅದೇ ಬೆಳೀತಾ ಬೆಳೀತಾ ಏನಾಗ್ತದೆ ಅಂಗಗಳು ಅದರಲ್ಲಿರೋದನ್ನೆಲ್ಲ ಬೆಳೀತಾರೆ. ಹಾಗೆ ಅದರಲ್ಲಿ ತುಂಬಾ ಮೂವ್ಮೆಂಟ್ಸ್ ಏನಾಗ್ತದೆ ಶುರು ಆಗ್ತಾರೆ ಬದಲಾವಣೆ ಆಗ್ತಾರೆ ಅವರ. ಸೊ ಈ ತರ ಒಂದು ನಮ್ಮಲ್ಲಿ ಒಂದು ಬದಲಾವಣೆ ಒಂದು ಇತ್ತು ಅಂತಂದ್ರೆ ಅದೇ ಏನ್ರಿ ಒಂದು ಒಂದು ಸೈನ್. ಏನ್ ಬದಲಾವಣೆಗಳಿರ್ಬೇಕು ಯಾವ ತರ ಬದಲಾವಣೆಗಳು ದೇವರ ವಾಕ್ಯದ ಪ್ರಕಾರ ನಮ್ಮಲ್ಲಿರುವಂತ ಬದಲಾವಣೆಗಳಿರ್ಬೇಕು ಯಾವ ತರ ಅಂದ್ರೆ ನಾವು ಓದಲ್ಲ ಈ ಫುಲ್ ಚಾಪ್ಟರ್ ಓದಿದೆ ಅದು ಯಾವ್ಯಾವ ತರ ವಿಟ್ನೆಸ್ಗಳು ಅದರ ಯಾವ್ಯಾವ ತರ ವಿಟ್ನೆಸ್ಗಳು ದೇವರು ದೇವರಕ್ಕಾಗಿ ಸತ್ಯಕ್ಕಾಗಿ ಅದರ ಸಹೋದರಿಗಾಗಿ ತ್ಯಾಗ ಮಾಡೋಂತ ಒಂದು ಮನವ ಅವ್ರಿಗಾಗಿ ಏನಂತಾರೆ ಏನೋ ಒಂದು ಏನಂತಾರೆ ಕಷ್ಟಗಳನ್ನ ತೋಡುವಂಥದ್ದು ಒಂದು ಸಂಕಟಗಳನ್ನ ಅನುಭವಿಸುವಂತ ಒಂದು ರೀತಿಯಲ್ಲಿರುವಂತ ಮನೋಭಾವ ಅಂದ್ರೆ ಇದೇ ಅಂತಾರೆ. ಇದೇ ವಿಟ್ನೆಸ್ ಆಫ್ ದ ಸ್ಪಿರಿಟ್ ಕರೆಕ್ಟ್. ಕ್ರಿಸ್ತನ್ಗಾಗಿ ಅನುಭವಿಸ್ಬೇಕಾದ್ರೆ ಹಿಂಗೆ ಕ್ರಿಸ್ತನ್ ನಮ್ಗಿದಾರಂದ್ರೆ ಅವ್ರ ಇರೋ ಸಹೋದರಗಳ ಮುಖಾಂತರ ನೋಡ್ತಾವ ನಾವು ಜವಾಬ್ದಾರಿಗಳನ್ನ ತೊಡಂತ ಮಾಡಂತದ್ದು. ಅದ್ರ ಆಮೇಲೆ ನಮ್ಮ ಜೀವನದಲ್ಲಿ ವಾಕ್ಯದ ಪಕ್ಕ ನಡೀಬೇಕಾದ್ರೆ ಅನೇಕ ಅನೇಕ ಉಪದ್ರವಗಳು ಬರ್ತಾರೆ ಶೋಧನೆಗಳ ಬರ್ತವೆ. ಅದರ ಇದನ್ನ ಏನ್ ಮಾಡ್ಬೇಕು ಇದನ್ನ ನಾವೇನ್ ಮಾಡ್ಬೇಕು ಅಯ್ಯೋ ಇದು ದೇವರ ಒಂದು ಕೋಪ ಅಂತ ಏನ್ ಮಾಡಕ್ ಹೋಗ್ಬಿಡ್ತಾವ್ ದೇವ್ರ ಡಿಸ್ಫೇವರ್ ಅಂತ ಏನ್ ಮಾಡಕ್ ಹೋಗ್ಬಿಡ್ತಾವ ಹೆಣ್ಸರಿಗೆ ಹೋಗ್ಬಿಡ್ತಾವ ಇದು ದೇವ್ರ ಫೇವರೇ. ಅದರ ಯಾಕೆ ದೇವ್ರ ನಮ್ಮಲ್ಲಿ ಏನ್ ಮಾಡ್ತಾರೆ ಏನೋ ಒಂದು ಬದಲಾವಣೆ ತರೋದಿಕ್ಕೆ ಏನ್ ಮಾಡ್ತಾರೆ ನಮ್ಮನ್ನ ಪ್ರಯತ್ನ ಮಾಡ್ತಾರೆ. ಅದ್ರ ಅದಕ್ಕೆ ನಾವು ಸಂತೋಷ ಪಡ್ಬೇಕು. ಅದೇ ಹೇಳ್ತಾರೆ ಯೇಸು ಕ್ರಿಸ್ತು ನಾನೇ ನಿಜವಾದ ದ್ರಾಕ್ಷಿ ಬೆಳೆ ನಿಮ್ಮೆಲ್ಲ ಹೆಂಗಿದ್ರ ಕೊಂಬೆ ಆಗಿದ್ರೆ ಯಾವ ಒಂದು ಕೊಂಬೆ ಫಲಗಳು ಕೊಡ್ತಾ ದೇವ್ರ ಏನ್ ಮಾಡ್ತಾರೆ ಇನ್ನ ಹೆಚ್ಚಿನಾಗೆ ಇನ್ನ ಹೆಚ್ಚಿನಾಗೆ ಅದು ಫಲ ಕೊಡುವಂತ ಏನ್ ಮಾಡ್ತಾರೆ ಶುದ್ಧ ಮಾಡ್ತಾರೆ ಅಲ್ವ. ಸೊ ಅದಕ್ಕೆ ಈ ಶುದ್ಧೀಕರಣ ಇತ್ತು ಅಂದ್ರೆ ಲೈಫ್ ಅಲ್ಲಿ ಏನ್ ಮಾಡ್ತಾರೆ ತುಂಬಾ ಸಂತೋಷ ಪಡ್ಬೇಕು. ಅದೇ ನೋಡ್ಬೇಕು ಇದೇ ಸೈನ್ಸ್ ಅದರ. ಸೊ ಈ ತರ ನಮ್ಮ ದೇಹದಲ್ಲಿ ಎಂತ ನಾವು ಇನ್ನ ಬೆಳೀತಾ ಇರೋದ್ ಕೆಲವೊಂದು ಸೂಚನೆ ಏನಂದ್ರೆ ಇದು ಅಲ್ಲರ ನೋಡಿ ನೆಕ್ಸ್ಟ್ ಲಾಸ್ಟ್ ಪ್ಯಾರಾಗ್ರಾಫ್ ಅದು ಬಿಟ್ಟು ಎಲ್ಲಾ ವಿಶ್ವಾಸಿಗಳು ಸತ್ಯದ ಆತ್ಮನಾದ ದೇವರ ಪವಿತ್ರವನ್ನು ಪ್ರತಿಷ್ಠಿಸುವ ಮತ್ತು ಪಡೆದುಕೊಳ್ಳುವ ಪ್ರಭಾವಕ್ಕೆ ಬರಲು ಬಯಸುವುದರಿಂದ ಈ ರೀತಿಯಾಗಿ ಪುತ್ರತ್ವಕ್ಕೆ ಪಡೆದುಕೊಳ್ಳಲ್ಪಟ್ಟವರೆಲ್ಲರೂ ದೇವರೊಂದಿಗೆ ಸಂಪೂರ್ಣ ಸಾಮರಸ್ಯವುಳ್ಳವರಾಗಿ ಆತನು ಅಂಗೀಕರಿಸಿ ಮುದ್ರಿಸುವಂತೆ ಅಂತಹ ಸ್ಥಿತಿಯನ್ನು ಪಡೆಕೊಳ್ಳಲು ಬಯಸಬೇಕು. ಈ ಸ್ಥಿತಿಯನ್ನು ಪಡೆದುಕೊಂಡ ನಂತರ ಎಲ್ಲರೂ ಆ ಮುದ್ರೆಯನ್ನು ಹಾನಿಗೊಳಿಸದಂತೆ ಅಥವಾ ಬಂಕುಗೊಳಿಸದಂತೆ ಈ ಅಮೂಲ್ಯವಾದ ನಿಧಿಯನ್ನು ಶಮನಗೊಳಿಸದಂತೆ ಆರಿಸದಂತೆ ಎಚ್ಚರಿಕೆ ವಹಿಸಬೇಕು. ನೋಡ್ರ ಹಂಗಾರೆ ಏನಂದ್ರೆ ಈ ಒಂದು ಈ ಸಾಕ್ಷಿ ನಮ್ಮಲ್ಲಿ ಇತ್ತು ಅಂದ್ರೆ ಇದನ್ನೇನ್ ಮಾಡಕ್ ಹೋಗ್ಬಾರ್ದು ಕಾಪಾಡೋ ಉಳಿಸ್ಕೊಬೇಕು ಎಲ್ಲಿವರೆಗೂ ಕೊನೆಯವರೆಗೂ ಉಳಿಸ್ಕೊಬೇಕು. ಇದನ್ನೇನ್ ಮಾಡಕ್ ಹೋಗ್ಬಾರ್ದು ನಂದಿಸ್ಬಿಟ್ಟು ಏನ್ರಿ ದುಃಖ ಪಡಿಸ್ಬಿಟ್ಟು ಏನ್ ಮಾಡಕ್ ಹೋಗ್ಬಾರ್ದು ಇದು ಇದರಂತ ಒಂದು ಬೆಳಕನ ಆರಿಸೋದಿಕ್ ಹೋಗ್ಬಾರ್ದು. ಅದೇ ಹೇಳ್ತಲ್ಲ ಪವಿತ್ರತ್ವ ನಂದಿಸ್ಬೇಡಿ
ಪವಿತ್ರಾತ್ಮ ಏನ್ ಮಾಡಿ ನೀವು ದುಃಖಿಸ್ಬೇಡಿ ಅಂತ ಹೇಳ್ಬೇಕು ಇದೆ ಅಲ್ವರ ನಮ್ಮಲ್ಲಿರೋಂಥ ಒಂದು ಇದನ್ನ ಏನ್ ಮಾಡ್ಕೊಬಿಡ್ದು ನಾವು ಹಾಳು ಮಾಡ್ಕೊಂಬಿಡೋದು ಹಿಂಗೆ ದೇವ್ರಿಗೆ ಅವಿದ್ಯೆ ನಡೆದಾಗ ಏನಾಗದಿವಲ್ಲ ಹಾಗಂತ ಕೆಲಸಗಳು ಅಂತ ಹೇಳ್ತಾರೆ ಓದಿಷ್ಟ ಅಮ್ಮನಿಷ್ಟ ಸಾಂಗತ್ಯ ಮತ್ತು ಭಾವೈಕ್ಯ ಉಳ್ಳ ಪವಿತ್ರಾತ್ಮನಲ್ಲಿರುವ ಈ ಪ್ರೀತಿಯ ಮತ್ತು ಸಂತೋಷದ ಆತ್ಮನನ್ನು ಭಾರವುಳ್ಳ ಅಂಧಕಾರಮಯವಾದ ಮತ್ತು ದುಃಖದಾಯಕ ಆತ್ಮವಾಗದಂತೆ ನೋಡಿಕೊಳ್ಳಬೇಕು ನೋಡ್ದ ಏನಂತೆ ಇದು ತುಂಬಾ ದುಃಖವಾದಂತ ಆತ್ಮ ತರ ಏನ್ಬಿಡ್ದು ಬದಲಾವಣೆ ಮಾಡ್ಕೊಂಡ್ಬಿಡೋದ್ರ ಅದೇ ನೋಡ್ಬೇಕ್ರೆ ದೇವ್ ನಮ್ಗೆ ಕೊಡೋಂಥ ಎಲ್ಲ ಟ್ರಯಲ್ಸ್ನ ಚೇರ್ಫುಲ್ ಆಗಿ ಮಾಡಬೇಕು ಸಂತೋಷವಾಗಿ ನಾವು ಸ್ವೀಕರಿಸ್ಬೇಕು ಅದರ ಶಿಶುವಿಗೆ ಅದನ್ನು ಸಂತೋಷವಾಗಿ ಸ್ವೀಕಾರ ಮಾಡಿದಾಗ ಏನ್ ಮೀನಿಂಗು ಆ ಮೈಂಡಲ್ಲಿ ಏನ್ ಮಾಡ್ತಾ ಇದ್ದೀರಿ ಬೆಳೀತಾ ಇದ್ರಿ ಅಂತ ಆದ್ರೆ ದುಃಖವಾಗಿ ಏನಂತಾರೆ ಒಂದು ಜಿಗುಪ್ಸೆನ ಒಂಥರ ಇದು ಮಾಡ್ಕೊಂಡಾಗ ಏನಾಗ್ತದೆ ಅಂದ್ರೆ ನಮ್ಮ ಮೈಂಡ್ ಏನಾಗ್ತಾರೆ ಅದೇ ತರ ಅಂದ್ರೆ ಬೆಳೀತಾರೆ ಅವಾಗ ನಮ್ಮಲ್ಲಿ ಆ ಒಂದು ದೇವ್ರಿಗಿರಂತ ಒಂದು ಮನಸ್ಸು ಏನಾಗಿಲ್ಲ ನಮ್ಮಲ್ಲಿ ಇರೋದಿಲ್ಲ ಅದರ ಆಮೇಲೆ ಈ ಮುದ್ರೆಯನ್ನು ಹಾನಿಗೊಳಿಸಬಾರದು ಆದರೆ ಅದನ್ನು ಸದಾ ಪ್ರಕಾಶಮಾನವಾಗಿ ಮತ್ತು ಚಿರನೂತನವಾಗಿ ಇಡುವುದು ಅದನ್ನು ಪಡೆದುಕೊಳ್ಳುವವರೆಲ್ಲರ ನಿರಂತರವಾದ ಪ್ರಯತ್ನವಾಗಿರತಕ್ಕದ್ದು ಕಾನ್ಸ್ಟೆಂಟ್ ಎಫರ್ಟ್ ಏನಾಗಿರ್ಬೇಕು ಯಾವಾಗ ಏನ್ ಮಾಡ್ಕೋ ನಾವು ಉಳಿಸ್ಕೊಂಡ ರೀತಿಯಲ್ಲಿ ನೋಡ್ಬೇಕು ನಮ್ಮ ಎಫರ್ಟ್ಸ್ ಇರ್ಬೇಕು ಅಂತ ಹೇಳ್ತಾರೆ ಎಲ್ಲರ ಸರಿ ನೋಡ್ಬೇಕಾದ್ರೆ ಅಂದ್ರೆ ಬ್ಯಾಪ್ಟಿಸಮ್ ಅಂದ ವಿಟ್ನೆಸ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ ಮಾಡ್ತಾರೆ ಬ್ರದರ್ ಅಸಲ್ ಈ ಚಾಪ್ಟರ್ ಏನ್ ಮಾಡ್ತಾರೆ ದೇವರು ಒಂದು ಮಕ್ಕಳು ಅದೇನೋ ಲ್ಯಾಕ್ ಅಂಡ್ 44 ಅದು ಮುಖ್ಯವಾಗಿ ಅದರ ಯಾರು ಲ್ಯಾಕ್ ಅಂಡ್ 44 ಆಗೋದಕ್ಕೆ ಯೋಗ್ಯರು ಅಂತಂದ್ಬಿಟ್ಟು ಅದ್ರಲ್ಲಿ ಯಾರು ಕಂಡುಹಿಡಿಯೋದು ನಮ್ಮನ್ನ ನಾವು ಪ್ರಶ್ನೆ ಹಾಕೊಂಡಾಗ ಈ ಪ್ರಶ್ನೆಗೆ ನಾವು ಹೆಂಗೆ ಉತ್ತರ ನೋಡ್ಕೊಳೋದು ಅಂತ ಏನ್ ಮಾಡ್ತಾರೆ ಈ ಚಾಪ್ಟರ್ ಏನ್ ಮಾಡ್ತಾರೆ ಹಲವಾರು ಪಾಯಿಂಟ್ಸ್ ಬರೀತಾರೆ ಅಂದ್ರೆ ಅದೇ ನೋಡ್ಬೇಕಾದ್ರೆ ಇದರಲ್ಲಿ ನಾವೇನು ಮುಖ್ಯವಾಗಿ ನನ್ಗೆ ಗೊತ್ತಿರೋಂಥ ಅನುಭವದಲ್ಲಿ ನಾವೇನು ಕಲಿತೀರಿ ನಮ್ಮ ಒಂದು ಟ್ರಯಲ್ಸ್ಗಳನ್ನ ನಾವು ಯಾವ ರೀತಿ ಫೇಸ್ ಮಾಡಬೇಕು ಈ ಫೇಸ್ ಮಾಡೋದ್ರಿಂದ ನಮ್ಮ ಜೀವಿತದಲ್ಲಿ ಬರುವಂಥ ಅನೇಕ ಒಂದು ಏನ್ರಿ ಒಂದು ಚೇಂಜಸ್ ಅಥವಾ ಏನೋ ಒಂದು ಒಂದು ಇದು ಇರ್ತದೆ ಒಂದು ತೊಂದರೆಗಳು ಇದರಿಂದ ನಾವೇನು ಕಲಿಬೇಕು ಅಂದರೆ ಇದೆಲ್ಲ ಬಂದ್ಬಿಟ್ಟು ಏನಲ್ಲ ದೇವರ ಒಂದು ಏನಲ್ಲ ಸರ್ ಇದೆಲ್ಲ ಏನೋ ದೇವರ ಫೇವರ್ ಇಲ್ಲ ದೇವರೇ ಫೇವರ್ ಮಾಡ್ತಾವ್ರೆ ಅಂತಂದ್ಬಿಟ್ಟದ್ರ ಒಂದೆಲ್ಲ ಒಂದು ರೀತಿಯಲ್ಲಿ ನಮಗೆ ಕೃಪೆ ಕೊಟ್ಟು ಇನ್ನೂ ಒಂದು ಲೆವೆಲ್ಗೆ ಬೆಳಿಗ್ಗೆ ಅಂತ ಏನು ಮಾಡ್ತಾರೆ ಸಾಕಾರ ಮಾಡ್ತಾರೆ ಅಂತ ಅಂದ್ರೆ ಇದೆಲ್ಲ ನಮ್ಮ ಜೀವಿತ ಇತ್ತು ಅಂದ್ರೆ ನಾವೇನ್ ಮಾಡ್ಬೇಕು ಕಾನ್ಫಿಡೆಂಟ್ ಇಂದ ಓಟ ಏನ್ ಮಾಡ್ಬೇಕು ಅದರ ಎದೆ ಬಗ್ಗೆ ಇನ್ನ ಎಂತ ಧೈರ್ಯವಾಗಿ ಓಡ್ಬೋದು ಅದರ ಇಲ್ಲ ಏನಾಗ್ಬಿಡ್ತಾರೆ ಇದು ನೆಗೆಟಿವ್ ಆಗಿ ಥಿಂಕ್ ಮಾಡ್ದಾಗ ಹೋದಾಗ ಏನಾಗ್ತಾರೆ ಸೇತಾ ನಮ್ಗೆ ಏನ್ ಮಾಡ್ತಾರೆ ಅಲ್ಲೇ ಅಲ್ಲೇ ನಮ್ಗೆ ಹಿಡ್ಕೊಂಬಿಟ್ಟು ಏನ್ ಮಾಡ್ತಾರೆ ಹಂಗೆ ದೂರ ಕೇಳ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತಾನೆ ಕ್ರಿಸ್ತರಿಂದ ದೂರನೇ ಇಟ್ಕೊಂಡು ಹೋಗೋ ಸಾಧ್ಯತೆಗಳು ಅದರ ಇದೊಂದು ಚಾನ್ಸಸ್ ಇರ್ತಾರೆ ಇನ್ನೊಂದು ಏನ್ರಿ ಇವೆಲ್ಲ ಯಾವ್ದು ಬಿಟ್ಬಿಟ್ಟು ಬರೀ ಔಟ್ವರ್ಡ್ ಆಗಿ ಏನ್ತಾರೆ ಅವನು ಇದಾಗಿರೋದಕ್ಕೆ ಆ ಎಕ್ಸ್ಪೆಕ್ಟೇಷನ್ಸ್ ಕೂಡ ಏನಂತಾರೆ ಅದು ರಾಂಗ್ ಸರ ಬರೀ ಔಟ್ವರ್ಡ್ ಆಗಿ ಇರೋದಕ್ಕೆ ಏನ್ ಮಾಡ್ಕೋಬಿಡ್ದು ನಾವು ಎಫರ್ಟ್ಸ್ ಹಾಕೋದಿಕ್ಕೆ ಹೋಗ್ಬಿಡ ಯಾಕಂದ್ರೆ ಔಟ್ವರ್ಡ್ ಆಗಿದ್ದ ಎಫರ್ಟ್ಸ್ ಇತ್ತು ಅಂದ್ರೆ ಏನಂತ ಒಂದು ಸೆಲ್ಫ್ ರೈಟ್ನೆಸ್ ಒಂದು 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 ಎಂತ ಒಂದು 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 ಹಂತಕ್ಕೆ ರೀಚ್ ಆಗ್ಬಿಡ್ತೀರಿ ಅದರ ಅದು ಕೂಡ ಹೇಳ್ತಾರಲ್ಲ ಬಡದರ ಅಸಲ ಅದರ ಅದು ನೋಡ್ಬೇಕು ಅದು ಕೂಡ ಏನಾಗಿರ್ಬೇಕು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳ್ತಾರ ಸರಿ ನೋಡ್ಬೇಕಾದ್ರೆ ಅನೇಕ ಒಂದು ಪಾಯಿಂಟ್ಸ್ ಗಳ ನೋಡಿದೆ ಅದರ ಇದರಲ್ಲಿ ಯಾರಿಗಾರ ಏನೋ ಡೌಟ್ಸ್ ಇದೆಯಾ ಮತ್ತು ಯಾರಿಗಾರ ಏನೋ ವ್ಯೂಸು ಏನೋ ಪಾಯಿಂಟ್ಸು ಏನೋ ಹೇಳ್ಬೇಕಂತ ಏನಿದೆಯಾ ಸರಿಯೇನಿಲ್ಲ ಅರ್ಥ ಆಯ್ತು ಅವಾಗಲೇ ಯೇಸು ಸ್ವಾಮಿ ಹಿಂಗೆ ಶಿಷ್ಯನಿಗೆ ಏನಪ್ಪ ಅರ್ಥ ಆಯ್ತಾ ಅಂದ್ರೆ ಓ ಅಂತ ಹೇಳೋರು ಅಷ್ಟೇ ನೆಕ್ಸ್ಟ್ ವೀಕ್ ನೋಡೋಣ ಅಲ್ವರ ಸರಿ ಏನೋ ಡೌಟ್ಸು ಏನೋ ಏನೋ ವ್ಯೂಸು ಏನಿದೆಯಾ ಸರಿ ಓಕೆ ಹಾಂ ಪ್ರಾರ್ಥನೆ ಮಾಡಿ ಮುಗಿಸ್ಬಿಡೋಣ ಹಾಂ ಸರಿ ಬೇಕು ಬೇಕಾದ್ರೆ ಏನು ಮಾಡ್ತೀರಾ